ರಾಜದೈವ ಗುಳಿಗ. ಈ ದೈವದ ಬಗ್ಗೆ ನಿಮ್ಗೆ ಎಷ್ಟು ಗೊತ್ತು ಅಂತ? ತುಂಬಾ ಶಕ್ತಿವಂತರು, ತುಂಬಾ ಶಕ್ತಿವಂತ ಅಂದ್ರೆ ಹೇಳಕ್ಕಾಗಲ್ಲ. ನಮ್ದವ್ರಿಗೆ ಯಾವತ್ತೂ ಕೈ ಬಿಡಲ್ಲ, ಯಾರು ನಂಬ್ತಿರೋ ಅವ್ರಿಗೆ ಯಾರು ದೈವ ಕೈ ಬಿಡೋದೇ ಇಲ್ಲ ಸರ್. ರಾಜ ಗುಳಿಗ ದೈವದ ಬಗ್ಗೆ ನಮ್ಗೆ ಏನು ಗೊತ್ತಿರಲಿಲ್ಲ. ಈ ಕಾಂತಾರ ಫಿಲಮ್ ಬಂದ್ಮೇಲೆ ನಮ್ಗೆ ಆ ದೈವದ ಬಗ್ಗೆ ನಮ್ಗೆ ಗೊತ್ತಾಗಿತ್ತು. ಕೇರ್ಗಳ್ಳಿ ಗ್ರಾಮದಲ್ಲೇ ದೇವಸ್ಥಾನ ಒಪ್ಪದಾಗ ಅಂದ್ರೆ ನಮ್ಗೆ ಇನ್ನೂ ಖುಷಿ ಆಗ್ತು. ಅಂದ್ರೆ ಕೋಲ ಅಂದ್ರೆ ಮೈಸೂರಲ್ಲಿ ನಾವು ಬೇರೆ ಊರಿಗೆ ಹೋಗಿ ನೋಡ್ತೀವಿ, ಅದು ನಮ್ಮ ಮೈಸೂರಲ್ಲಿ ಇರೋದು ನಮ್ಗೆ ತುಂಬಾ ಅದೃಷ್ಟ ಅನ್ಕೋತೀವಿ. ಅದು ದೈವ ರಾಜ ಗುಳಿಗೆಲ್ಲ ಕೋಲವನ್ನ ಮಾಡ್ತಿದ್ದೀರಾ, ಆ ಕೋಲದ ಬಗ್ಗೆ ಹೇಳದ? ಈ ದೇವಸ್ಥಾನ ಮೇಲೆ ಕಾಲದಲ್ಲಿ ದೊಡ್ಡ ಒಂದಾಗಿ ಬೆಳೆದು ಎಲ್ಲರಿಗೆ ದೀರ್ಘಾಯಿಸಿಕೊಂಡು ಕಾಪಾಡಬೇಕು ಅಂತೇಳಿ ದೈವರಾಜ ಗುಳಿಗನನ್ನ ಪ್ರಾರ್ಥನೆ ಮಾಡಿಕೊಂಡು. ನನಗೆ ಒಳ್ಳೆ ಹುಡುಗ ಸಿಕ್ಕಿ ಒಳ್ಳೆ ಮದುವೆ ಆದರೆ ನಾನು ಈ ದೇವ್ರನ್ನ ಯಾವತ್ತೂ ಮರೆಯಲ್ಲ ಅಂತಲೇ ಹೇಳಿರೋದು. ಅವಳು ಇಲ್ಲಿ ಬಂದು ಬೇಡ್ಕೊಂಡು ಹೋಗಿದ್ದಾಳೆ ಸರ್. ನೆಕ್ಸ್ಟ್ ತಿಂಗಳು ಮದುವೆ ಇದೆ, ಎಲ್ಲರಿಗೂ ಒಳ್ಳೆಯದಾಗಿದೆ ಸರ್. ಹೋದ ವರ್ಷ ಇಷ್ಟು ವರ್ಷ ನಾನು ಏನೇನು ನರ್ಕ ಅನುಭವಿಸಿದ್ದೆ, ಇವಾಗ ನನ್ನ ಲೈಫಲ್ಲಿ ಚೆನ್ನಾಗಿದ್ದೀನಿ, ನನ್ನ ಲೈಫ್ ಚೆನ್ನಾಗಿ ನಡೀತಾ ಇದೆ, ಅದೆಲ್ಲ ಖುಷಿ ಪಡ್ತೀನಿ ಅಷ್ಟೇ. 2.5 ತಿಂಗಳಿಂದ ಈ ಕಿದ್ವಾಯಿಲಿ ಕ್ಯಾನ್ಸರ್ ಅಂದ್ಬಿಟ್ಟು ಮೆಡಿಸನ್ ತಗೋತಿದ್ರು ಸರ್. ಇವಾಗ ಸರ್ ಓದೋರ ಚೆಕ್ ಮಾಡಿಸ್ರಂತೆ, ಓದೋರ ಚೆಕ್ ಮಾಡಿಸ್ದಾಗ ನಿಮ್ಗೆ ಕ್ಯಾನ್ಸರ್ ಇಲ್ವಲ್ಲ, ಹೆಂಗ್ ವಾಸಿ ಆಯಿತು ಅಂತ ಡಾಕ್ಟ್ರ್ ಕೇಳಿದ್ರಂತೆ. ಇವ್ರನ್ನ ಮೆಡಿಸನ್ ನಾನೇ ಕೊಟ್ಟಿದ್ದೀನಿ, ನಾನೇ ಚೆಕ್ ಮಾಡಿದ್ದೀನಿ, ಇವಾಗ ಕ್ಯಾನ್ಸರ್ ಇಲ್ವಲ್ಲ ನಿಮಗೆ, ಹೆಂಗ್ ವಾಸಿ ಆಯಿತು ಅಂತ ಕೇಳಿದ್ರಂತೆ ಸರ್. ತೊಂಬತ್ತು ಪರ್ಸೆಂಟ್ ಒಳ್ಳೇದಾಗಿದೆ ಸರ್. ಇಲ್ಲಿವರೆಗೂ ಬಂದಂಥ ಭಕ್ತಾದಿಗಳಿಗೆ ಎಲ್ರಿಗೂ ಒಳ್ಳೇದಾಗಿದೆ, ಮುಂದೆ ಬರೋಂಥ ಭಕ್ತಾದಿಗಳು ಕೂಡ ಒಳ್ಳೇದಾಗುತ್ತೆ. ಇದು 48 ದಿನದಲ್ಲಿ ಸಾಮಾನ್ಯ ಎಲ್ಲ ರಿಸಲ್ಟು ತುಂಬ ಒಳ್ಳೆಯದೇ ಬಂದಿದೆ. ಆ ಕೋಲೋಸ ನೋಡಬೇಕು, ನಾವು ಮೊದಲು ನೋಡೋಕ್ಕಾಗಿಲ್ಲ, ಈ ಸರ್ ನೋಡಲೇಬೇಕು ಅಂದ್ಬಿಟ್ಟು ನಮಗೆ ಸರ್ ಅವರೇ ಸ್ವಚ್ಛದ ಸಹ ಅವರೇ ಒತ್ತಡ ಹಾಕಿಲ್ಲ. ಜರುಗಿರ್ತಕ್ಕಂಥ ಸಾವಿರಾರು ಜನ ಈ ಗುಳಿಗ ದೈವನೇ ಸಾಕ್ಷಿ ಸರ್. ಇದಕ್ಕೆ ಮಲ್ಲಿಗೆ ನಗರಿ ಮೈಸೂರಿನಲ್ಲಿ ಆದಿದೇವತೆ ಚಾಮುಂಡೇಶ್ವರಿಯ ಬಂಟ ಗುಳಿಗರಾಜ ಪ್ರತಿಷ್ಠಾಪನೆ ಆಗಿ ಇವತ್ತಿಗೆ 48 ದಿನಗಳು ಕಳೆದಿದೆ. ಈಗಾಗಲೇ ಮೊದಲನೇ ಕೋಲ ಆಗಿತ್ತು, ಸಾಕಷ್ಟು ಜನ ಭಕ್ತರು ಬಂದಿದ್ರು, ರಾಜ ದೈವ ಗುಳಿಗನಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡಿದ್ರು, ಅವ್ರ ಕಷ್ಟ ಸುಖಗಳು ಈಡೇರಿದೆ ಅಂತ ಹೇಳ್ತಾ ಇದ್ರು. ಈಗ 48 ದಿನ ಪೂರೈಸಿದ್ದಾರೆ, 48ನೇ ದಿನದಲ್ಲಿ 2ನೇ ಕೋಲೋತ್ಸವ ನಡೀತಾ ಇದೆ. ಇದನ್ನ ಕಣ್ ತುಂಬಿಕೊಳ್ಳಿಕ್ಕೆ ಸಾಕಷ್ಟು ಜನ ಭಕ್ತರುಗಳು ಬಂದಿದ್ದಾರೆ. ರಾಜದೈವ ಗುಳಿಗನ ಪ್ರೇಯರ್ ಮಾಡಿದ್ರೆ ಏನೆಲ್ಲ ಒಳಿತಾಗಿದೆ ಅನ್ನೋದ್ರ ಬಗ್ಗೆ ಮಾತಾಡಲಿಕ್ಕೆ ನಮಸ್ಕೆ ಸಾಕಷ್ಟು ಜನ ಭಕ್ತರಿದ್ದಾರೆ. ನಾನು ಅವ್ರನ್ನ ಪ್ರಶ್ನೆ ಮಾಡ್ತಾ ಹೋಗ್ತೀನಿ. ಅಮ್ಮ ನಮಸ್ಕಾರ. ರಾಜದೈವ ಗುಳಿಗ, ಈ ದೈವದ ಬಗ್ಗೆ ನಿಮ್ಗೆ ಎಷ್ಟು ಗೊತ್ತು ಅಂತ? ನನ್ನ ಓಲ್ಡ್ ಏಜ್ ಬಗ್ಗೆ ಕೋರ್ಕೊಂಡಿದ್ದೆ ಏನೋ, ಆದರೆ ಒಂದು 8 ವರ್ಷದಿಂದ ಯಾವ ಕೆಲಸನೂ ಆಗಿರಲಿಲ್ಲ, ಈಗ ಮಾಡಿಕೊಡ್ತೀನಿ ಅಂತ. ಈ ವರ್ಷ ನಂದು ಗೌರ್ಮೆಂಟಿಂದ ಸರ್ಕಾರದಿಂದ ಏನೇನು ಸೌಲಭ್ಯ ಆಗಬೇಕು ಎಲ್ಲ ನಾವು ನಿಮ್ಮ ಓಲ್ಡ್ ಏಜಿಗೆ ಮಾಡಿಕೊಡ್ತೀವಿ ಅಂತ ಕೆಲವು ತಾನಾಗೆ ಬಂದು ಓಲ್ಡ್ ಏಜ್ ಹತ್ರ ಮಾತಾಡೋಗಿದ್ದಾರೆ. ಸೊ ಅದೊಂದು ಗುಡ್ ನ್ಯೂಸ್. ಮತ್ತು ಬೇರೆದೆಲ್ಲ ಸ್ವಲ್ಪ ಡೆವಲಪ್ ಆಗೋ ಚಾನ್ಸಸ್ ಇದೆ ನನಗೆ. ನಾನು ತುಂಬಾ ಖುಷಿಯಾಗಿದ್ದೀನಿ. ದೈವ ತುಂಬ ಶಕ್ತಿವಂತರು, ತುಂಬ ಅಂದರೆ ಯಾರೂ ಹೇಳ್ಕೊಳಕ್ಕಾಗಲ್ಲ ಅದನ್ನು. ಆ ದೈವದ ಬಗ್ಗೆ ಅಷ್ಟೊಂದು ನಾವು ದೈವನ ಆರಾಧಿಸ್ತೀವಿ ಅಷ್ಟೇ, ಆದರೆ ದೈವದ ಬಗ್ಗೆ ಏನೆಲ್ಲ ಹೇಳಬೇಕು ಅಂತ ಹೇಳಿದ್ರೆ ತುಂಬಾ ಇದೆ. ತುಂಬ ಶಕ್ತಿವಂತರು, ತುಂಬ ಶಕ್ತಿವಂತ ಅಂದರೆ ಹೇಳೋಕ್ಕಾಗಲ್ಲ. ನಮ್ದವ್ರಿಗೆ ಯಾವತ್ತೂ ಕೈ ಬಿಡಲ್ಲ, ಇದಂತೂ ಸತ್ಯ. ನಂಬಿಕೆ ತುಂಬ ಇಂಪಾರ್ಟೆಂಟ್ ಇಲ್ಲಿ. ಯಾರು ನಂಬ್ತಿರೋ ಅವ್ರಿಗೆ ಯಾರು ದೈವ ಕೈ ಬಿಡೋದೇ ಇಲ್ಲ ಸರ್. ಯಾವ್ದಾರ ಒಂದು ಅಚೀವ್ಮೆಂಟ್ ಮಾಡೋಕ್ಕೆ ಖಂಡಿತ ಸಹಾಯ ಮಾಡೇ ಮಾಡಿ. ದೈವರಾಜ ಗುಳಿಗ, ಚಾಮುಂಡಿ ದೈವರಾಜ ಗುಳಿಗ ಅಂತ ಕೇಳ್ಕೊತೀವಿ. ಕೇಳ್ಕೊಂಡಂಗೆ ಹಿಂಗೆ ಆಗಬೇಕು ಅಂತ ಹೇಳಿದ್ರೆ ಖಂಡಿತ ಅದರಲ್ಲಿ 1% ಅಂದರೆ ಕಮ್ಮಿ ಆದ್ರೂ 99% ಡೆಫಿನೆಟ್ಲಿ ಹಾಗೇ ಆಗುತ್ತೆ ಸರ್. ಇದು ನನ್ನ ಹೋಪು. ನಾವು ನಂಬ್ಕೊಂಡಿದ್ದೀವಿ ದೇವರನ್ನ, ಯಾವಾಗಲೂ ಬರ್ತಾ ಇರ್ತೀವಿ. ತುಂಬ ಒಂಥರ ಬಂದಾಗೆಲ್ಲ ನಮಗೆ ಒಂದೊಂದು ಕೆಲಸನೂ ಅಚೀವ್ಮೆಂಟ್ ಆಗ್ತಾ ಇದೆ. ಪಾಸಿಟಿವ್ ಎನರ್ಜಿ ಸರ್, ಡೆಫಿನೆಟ್ಲಿ ಸರ್. ನೀವು ಬಂದಿದ್ದೀರಾ, ನಿಮ್ಗೆ ಒಳ್ಳೇದಾಗಿದೆ ಅಂತ ಹೇಳಿದ್ರಿ. 99% ರಾಜದೈವ ಗುಳಿಗನ್ನ ಪ್ರೇಯರ್ ಮಾಡಿದ್ರೆ ರಿಸಲ್ಟ್ ಆಗಿದೆ ಅಂತ ಹೇಳ್ತಾ ಇದ್ದೀರಾ. ಸಾಕಷ್ಟು ಜನ ಈ ಸಮಾಜದಲ್ಲಿ ತುಂಬ ನೋವಿರೋರು ಇರ್ತಾರೆ, ದೇವ್ರಿಗೆ ಏನೋ ಕೇಳ್ಕೊಬೇಕು ಅಂತ ಇರ್ತಾರೆ, ಬಟ್ ಅವ್ರಿಗೆ ಈ ದೇವ್ರದ್ದು ಸ್ಪಿರಿಚುವಲ್ ಯಾವ ಥರ ಆಗುತ್ತೆ ಅನ್ನೋದು ಗೊತ್ತಿಲ್ಲ. ಆ ಥರ ಭಕ್ತರಿಗೆ ಏನು ಹೇಳ್ತೀರಾ? ಏನಿಲ್ಲ ಸರ್, ಅವರು ಮಡಿಯಾಗಿ ದೇವ್ರನ್ನ ಪ್ರಾರ್ಥನೆ ಮಾಡೋದ್ರಿಂದ ಅವ್ರು ಕೊಳೆಯಾಗಾರಾಗಲಿ ಮಡಿಯಾಗಾರಾಗಲಿ ದೇವ್ರು ಕೇಳಲ್ಲ. ದೇವ್ರು ಕೇಳೋದೇನೋ, ನನ್ನನ್ನು ಆರಾಧಿಸಿದ್ರೆ ನಾನು ನಿನಗೆ ಕೊಡ್ತೀನಿ, ನಿನಗೆ ಏನು ಬೇಕು ನಾನು ಕೊಡ್ತೀನಿ ಅಂತ ಕೇಳಿದ್ದಾರೆ. ಮೀನ ನೀನು ದುಡ್ಡು ಕೊಡ್ತೀನಿ, ಕಾಸು ಕೊಡ್ತೀನಿ, ನೀ ಕೊಡು ನನಗೆ ಅಂತ ಏನೂ ಕೇಳಿಲ್ಲ ಸರ್. ದೇವ್ರ ಇಚ್ಛೆ ಇದು. ದೇವ್ರು ಏನೆಲ್ಲ ಕೊಡಬೇಕು ಮನುಷ್ಯನಿಗೆ ಅದೆಲ್ಲ ಅವ್ರು ಕೊಡ್ತಾರೆ. ನಾವು ನಮ್ಮ ಇಚ್ಛೆಯಿಂದ ಬೇಡಬೇಕು ಅವ್ರನ್ನ, ನಮ್ಮ ಹೃದಯಪೂರ್ವಕವಾಗಿ. ಈಗ ತಂದೆ ತಾಯಿಗೆ ಹೇಗೆ ನಾವು ಸ್ಮರಿಸ್ತೀವಿ ನಮ್ಮ ತಂದೆ ತಾಯಿಯವರು ಅಂತ, ಹಂಗೆ ದೇವ್ರೂ ನಮ್ಮನ್ನು ನಮ್ಮ ದೇವರು
ಅನ್ನುವಾಗ್ಲೇ ಅದಕ್ಕೊಂದು ಪ್ರಾಮಾಣಿಕತೆ, ನಮಗೂ ಒಂದು ಒಳ್ಳೆತನ, ಒಳ್ಳೆಯ ಜೀವನ ಕೂಡ ಅವ್ರು ಕೊಡ್ತಾರೆ. ಇಲ್ಲಿ ಅಂತೂ ತುಂಬಾ ಮೈಸೂರಿಗೆ ರಾಜ ಗುಳಿಗ ದೈವ ಬಂದಮೇಲಂತೂ ತುಂಬಾ ಅಚೀವ್ಮೆಂಟ್ ಆಗ್ತಾ ಇದೆ ಜನಕ್ಕೆ ಕೂಡ, ಕೆಲವರಿಗೆಲ್ಲ ಆಗಿದೆ, ನನಗೂ ಕೂಡ ಹೇಳ್ತಾ ಇದ್ದೀನಲ್ಲ ಸರ್, ಲೈವಾಗೆ ಹೇಳ್ತಾ ಇದ್ದೀನಿ ಸರ್. ನಂದು ಕೆಲವು ಕೆಲಸ ಆಗಿರಲಿಲ್ಲ, ಸೊ ಇವಾಗ ಈ ವರ್ಷ ಆಗುತ್ತೆ ಅಂತ ಅವರೇ ಬಂದು. ಹೌದು ಸರ್, ತುಂಬ 8 ಇಯರ್ಸಿಂದ, 8 ವರ್ಷದ ನಂತರ, ಸೊ ಒಂದು ಯಾವುದೋ ಒಂದು ದೊಡ್ಡ ಕಾರ್ಯ ನನಗೆ ಸಾಧನೆ ಆಗ್ತದೆ ಅಂದರೆ ಅದನ್ನಷ್ಟು ಖುಷಿ ಇನ್ಯಾವುದೂ ಇಲ್ಲ ಸರ್. ಸೊ ಈ ವರ್ಷ ನನಗಾಗೇ ಆಗುತ್ತೆ, ದೈವರಾಜಗಳಿಗ ಮಾಡಿಕೊಟ್ಟೇ ಕೊಡ್ತಾರೆ, ನಾವು ನಂಬ್ಕೊಂಡಿದ್ದೀವಿ. ಇವತ್ತು ನಾನು ಕೋಲಾಗ ಬಂದಿರೋದು, ಇಲ್ಲೇ ಪಕ್ಕದೇ ಇದ್ದೀನಿ, ಬಟ್ ಆಶ್ರಮ ಬಿಟ್ಟು ಬರೋಕ್ಕಾಗ್ತಿರ್ಲಿಲ್ಲ. ಇವತ್ತು ಆಶ್ರಮದಲ್ಲಿ ಬೇರೆಯವ್ರನ್ನ ಇರಿಸಿ ನಾನು ಇಲ್ಲಿಗೆ ಬಂದಿದ್ದೀನಿ. ನಾನು ಕೋಲ ನೋಡಲೇಬೇಕು, ನಾವು ಇವಾಗ ಹೆಂಗ ಅಂದರೆ ಕಾದು ಕೂತಿದ್ದೀವಿ ತುಂಬ ದಿವಸದಿಂದ, ನಾನು ನೋಡಲೇಬೇಕು ಅದನ್ನು. ಮತ್ತು ನನಗೆ ದೇವ್ರ ಪ್ರಶ್ನೆ ಹೇಳಲೇಬೇಕು, ನಾನು ಅವ್ರು ಹೇಳಿ ಹೇಳ್ತಾರೋ ಅದ್ರ ಮೇಲೆ ನಾನು ನಡೀತೀನಿ ಅನ್ನೋ ಒಂದು ನಂಬಿಕೆಯಲ್ಲಿ ನಾನು ಬಂದು ಮಧ್ಯಾಹ್ನನೇ ಬಂದು ಇಲ್ಲಿ ಮುಂದೆ ಕೂತಿದ್ದೀನಿ ಸರ್. ನಾನು ಅಂಥದ್ದೊಳಗೆ ನಮ್ಮ ಮನೆಯವ್ರಿಗೆ ಹುಷಾರಿರಲಿಲ್ಲ, ಒಳ್ಳೇದಾಗಿದೆ ನಮ್ಮ ಮನೆಯವ್ರಿಗೆ, ಬ್ಯಾಕ್ ಪೇನ್ ಹೋಯಿತ್ತು, ಹೊಟ್ಟೆ ನೋವಿತ್ತು, ಎಲ್ಲನೂ ಒಳ್ಳೇದಾಗಿದೆ. ಆ ಬಂದು ನಾವು ಏನು ಅಂದ್ಕೊಂಡಿದ್ದೀವಿ ಅದೆಲ್ಲ ನೆರವೇರ್ತಾ ಇದೆ. ನಾವು ತಂದು ಏನು ಕೊಟ್ಟಿದ್ದೀವಿ ಒಂದು ಗಂಟೆನೂ ಕೊಟ್ಟಿದ್ದೀವಿ, ಒಳ್ಳೇದಾಗಿದೆ ನಮಗೆ, ಏನು ಸಮಸ್ಯೆ ಏನೂ ಇಲ್ಲ. ಒಳ್ಳೆ ದೇವರು ಮಾತ್ರ, ಆತ್ಮ ಚೆನ್ನಾಗಿದ್ದರೆ ಮಾತ್ರ ಒಳ್ಳೆಯದು ನಮಗೆ. ಆತ್ಮನೇ ಚೆನ್ನಾಗಿರ್ಬೇಕು, ಆತ್ಮನೇ ಕೆಟ್ಟೆ ಹೋದರೆ ಏನು ಮಾಡೋಕ್ಕಾಗಲ್ಲ. ಬರೀ ಎಲ್ಲ ಭಕ್ತಾದಿಗಳಿಗೆ ನಾವು ವಾಟ್ಸಪ್ಪಲ್ಲಿ ಎಲ್ಲದರಲ್ಲೂ ಆಗ್ತಾಯಿದ್ದೀವಿ, ನಾವು ಬನ್ನಿ ಅಂತ ವಾಟ್ಸಪ್ಪಲ್ಲಿ ಆಗ್ತಾಯಿದ್ದೀವಿ. ತುಂಬ ಒಳ್ಳೆ ದೇವರು, ನಮ್ಮದವ್ರು ಮಾತ್ರ ಮೋಸ ಅಂತೂ ಮಾಡೋಕ್ಕಾಗಲ್ಲ. ನಂಬಿದ್ವಿ, ಬಂದಿದ್ದೀವಿ ನಾವು, ಆ ಥರ ಅಂತ ಏನೂ ಇಲ್ಲ, ಒಳ್ಳೆ ದೇವರು ಮಾತ್ರ. ನಾವು ಇಲ್ಲಿಗೆ ತುಂಬ ಸಲ ಬಂದಿದ್ದೀವಿ, ನಮಗೆ ತುಂಬ ಕೆಲಸಗಳಾಗಿದೆ. ಇಲ್ಲಿ ಸಾಕಷ್ಟು ಭಕ್ತರು ನಾವು ಡೈಲಿ ನೋಡ್ತಿದ್ದೀವಿ, ತುಂಬ ಜನ, ಸಾವಿರಾರು ಜನ ಬರ್ತಾರೆ. ತುಂಬ ಜನಕ್ಕೆ ತುಂಬ ಒಳ್ಳೆಯದಾಗಿದೆ. ಸಾಕಷ್ಟು ಈಗ ನಾವು ರಿಯಲ್ ಎಸ್ಟೇಟ್ ಮಾಡೋದು, ನಮಗೆ ತುಂಬ ಇಲ್ಲಿಗೆ ಬಂದು ಬೇಡ್ಕೋಗಿ ಇಂಥ ಯಾವಾರ ನಮಗೆ ಮಾಡಿಕೊಡಪ್ಪ ಇಂಥದ್ದೊಂದು ಮನೆ ಮಾಡಿಸ್ತಾ ಇದ್ದೀವಿ. ಕ್ಲೈಂಟ್ ಬಂದು ನೋಡಿದರೆ ಅದು ನಮ್ಮ ಮುಖಾಂತರ ಆಗಲಿ ಅಂದ್ಬಿಟ್ಟು ನಾವು ತುಂಬ ಕೇಳ್ಕೊಂಡಾಗ ದೇವರು ನಾವು ಹೋಗಿ ನಾವು ಇಲ್ಲಿ ಬಂದು ಬೇಡ್ಕೊಂಡು ಭಗವಂತ ನಮ್ಮ ಕೆಲಸ ಆಗಲಿ ಅಂತ ಕೇಳಿದ ತಕ್ಷಣದಲ್ಲಿ ತುಂಬ ಕೆಲಸಗಳಾಗಿದೆ, ತುಂಬ ಒಳ್ಳೆಯದಾಗಿದೆ. ನಾವು ಇಲ್ಲೇ ಪಕ್ಕದಲ್ಲಿ ತೋಟ ಇರೋದು, ನಾವು ತುಂಬ ಜನ ಭಕ್ತಾದಿಗಳು ಬರ್ತಾರಲ್ಲ, ತುಂಬ ಜನ ಹೇಳ್ತಾರಲ್ಲ ತುಂಬ ಒಳ್ಳೆಯದಾಗಿದೆ ಅಂತ, ತುಂಬ ಜನ ತುಂಬ ಸಾಕಷ್ಟು ರಾಜ ಗುಳಿಗದೇವದ ಬಗ್ಗೆ ನಮಗೇನು ಗೊತ್ತಿರಲಿಲ್ಲ. ಈ ಕಾಂತಾರ ಫಿಲಮ್ ಬಂದಮೇಲೆ ನಮಗೆ ಆ ದೇವದ ಬಗ್ಗೆ ದೈವದ ಬಗ್ಗೆ ನಮ್ಗೆ ಗೊತ್ತಾಗಿದ್ದು. ಕಾಂತಾರ ಫಿಲಮ್ಮು ಬಂದು ನೋಡಿದಾಗ ನಾವು ನಮಗೆ ಈ ಥರನ ಒಂದು ದೈವ ಇದೆಯಾ ಅಂತ, ನಮಗೆ ಆ ಸಿನಿಮಾ ನೋಡಿದ ತಕ್ಷಣ ನಮಗೆ ಒಂಥರ ರೋಮಾಂಚನ ಆಯ್ತಿತ್ತು, ನಮ್ಮ ಮೈ ರೋಮ್ ಜುಮ್ ಅನ್ನೋದು ಆ ಫಿಲಮ್ ನೋಡ್ಬಿಟ್ಟು. ಆಗ ನಾವು ಇಲ್ಲೇ ನಮ್ಮ ಕೇರ್ಗಳಿ ಗ್ರಾಮದಲ್ಲೇ ದೇವಸ್ಥಾನ ಒಪ್ಪಾದಾಗ ಅಂದರೆ ನಮ್ಗೆ ಇನ್ನೂ ಖುಷಿ ಆಗ್ತು. ಆಗ ನಾವು ಒಂದಿನ ಬಂದಾಗ ಇಲ್ಲಿ ನೋಡಿದಾಗ ದೇವರು ದರ್ಶನ ಮಾಡಿದಾಗ ಮೊದಲನೇ ಕೋಲ ನೋಡಿದಾಗ ನಮಗೆ ತುಂಬ ಭಯಾನಕವಾಗಿದ್ರು, ತುಂಬ ನೋಡಿದ ತಕ್ಷಣ ಮೈ ರೋಮ ಜುಮ್ ಅನ್ನಿಸ್ತು. ಆ ಕೋಲ ನೋಡಿದ ತಕ್ಷಣ ಆ ಭಗವಂತನ ಭಕ್ತಿಯಿಂದ ಬೇಡ್ಕೊಂಡ ತುಂಬ ಕೆಲಸಗಳಾಗಿದೆ, ತುಂಬ ಜನಕ್ಕೆ ಒಳ್ಳೆಯದಾಗಿದೆ. ನಮ್ಮ ಗ್ರಾಮದವರೇ ತುಂಬ ಜನ ಬಂದವರೆ, ಮೇಕೆಗಳು ಕಳೆದೋಗ್ಬಿಟ್ಟಿತ್ತು, ಬಂದು ಇಲ್ಲಿ ಅರ್ಕೆ ಮಾಡ್ಕೊಂಡು ಮೇಕೆಗಳು ಎಲ್ಲಿ ಇಲ್ಲೇ ಮೇಯ್ತಿದ್ವಲ್ಲ ಎಲ್ಲೋದು ಅಂತ ನಮ್ಮ ಅಣ್ಣ ಎಲ್ಲ ತುಂಬ ಹುಡುಕಿದ್ದಾರೆ, ತುಂಬ ಸಿಕ್ಕಿಲ್ಲ. ಭಗವಂತ ಏನಪ್ಪ ಹಿಂಗೆ ಮೇಕೆಗಳು ಕಾಣ್ತಾ ಇಲ್ವಲ್ಲ, ಏನಪ್ಪ ನಿನ್ನ ಇರೋದು ನಿಜವೇ ಆದರೆ ನಮ್ಮ ಮೇಕೆಗಳು ಕಾಣಲಿ ಅಂದ ತಕ್ಷಣ ಅವು ಸೆಡ್ ಹತ್ರ ಬಂದು ಅವೇ ನಿಂತಿದ್ದಾವೆ. ಪವಾಡ ಅದು ಸ್ವಾಮಿ ಗುಳಿಗ ದೇವನ ಪವಾಡ ಅದು, ನಿಜವಾಗ್ಲೂ ಸತ್ಯವಾಗ್ಲೂ ಹೇಳ್ತಾ ಇದ್ದೀನಿ, ಅದು ಗುಳಿಗ ದೇವ ಸತ್ಯವಾಗ್ಲೂ ಇದ್ದಾನೆ. ಕೆಲವರು ಏನೇನೋ ಅಪಪ್ರಚಾರ ಮಾಡ್ತಾರೆ, ಅದಂತೂ ಶುದ್ಧ ಸುಳ್ಳು. ದೇವ ಇಲ್ಲಿ ಇದ್ದೇ ಇದ್ದಾನೆ, ಆ ಬಲಿ ಆಗ್ತಾನೆ. ಈಗ ನಾವೇ ಮಂಗಳೂರಲ್ಲಿ ಒಂದು ಇನ್ಸಿಡೆಂಟ್ ನಡೀತಂತೆ, ಯಾವುದೋ ವಿಚಾರವಾಗಿ ಈಗ ಮೊನ್ನೆ ನಾನು ಪೇಪರಲ್ಲಿ ನೋಡಿದೆ, ಇದರಲ್ಲಿ ಯಾವುದರಲ್ಲಿ ಮೈಸೂರು ಮಿತ್ರ ಪೇಪರಲ್ಲಿ ಬಂದಿತ್ತು, ರಕ್ತಕಾರಿ ಸತ್ತಿದ್ರಂತೆ. ಅದು ನೋಡಿಬಿಟ್ಟು ನಮಗೆ ಯಾರು ಆ ದೇವನ್ನ ಗೇಲಿ ಮಾಡೋದು ಅಪಪ್ರಚಾರ ಮಾಡೋದು ಆ ಥರ ಮಾಡ್ತವ್ರೆ ಅವ್ರಿಗೆ ತುಂಬ ಹೆಲ್ತಿ ವಿಚಾರಗಳಲ್ಲಿ ತುಂಬ ಪ್ರಾಬ್ಲಮ್ ಆಗಿದೆ, ರಕ್ತಕಾರಿ ಸಾಯ್ತಾ ಇದ್ದಾರಂತೆ. ಹಾಂ, ನಂಬಿದ್ರೆ ದೇವರು ಯಾವುದೇ ಕಾರಣಕ್ಕೂ ಕೈ ಬಿಡಲ್ಲ ಸರ್, ಅದು ನೂರಕ್ಕೆ ನೂರು, ಅದು ನೂರಕ್ಕೆ 200% ಸತ್ಯ. ಅದು ದೈವ ರಾಜ ಗುರುಗಳು ಅವರು ಗುಳಿಗ ನಾವು ಇವತ್ತು ಬಂದಿರೋದು, ಎಲ್ರಿಗೂ ಒಳ್ಳೇದಾಗಲಿ, ಕರೋನಾ ಅಂತ ಎಲ್ರಿಗೂ ಎದುರ್ಕೋತಾ ಇದ್ದಾರೆ, ಎಲ್ರಿಗೂ ಒಳ್ಳೇದಾಗಲಿ ಅಂತ ನಾವು ಬೇಡ್ಕೋತೀವಿ ದೇವ್ರ ಹತ್ರ.
ಎಲ್ಲಿ ಇಲ್ಲಿ ಎಲ್ಲ ಯಾರು ಬರ್ತಾರೆ ಅವ್ರಿಗೆಲ್ಲ ಒಳ್ಳೇದು ಮಾಡಲಿ ಅಂತ ನಾವು ಬಂದಿದ್ದೀವಿ. ಇವಾಗ ಫಸ್ಟ್ ಬಂದಿರೋದು ನಾವು, ಕೇಳ್ಕೊಂಡಿದ್ದೀವಿ ಒಳ್ಳೇದಾಗಲಿ ಅಂತ ಇನ್ನು ಮನಸ್ಸಲ್ಲಿ. ಒಳ್ಳೇದಾದರೆ ಈ ದೇವಸ್ಥಾನ ಈ ದೇವಸ್ಥಾನ ಇವತ್ತೇ ಬಂದಿರೋದು ಏನು ಗೊತ್ತಿಲ್ಲ, ಆದರೆ ದೇವರು ಎಲ್ರಿಗೂ ಒಳ್ಳೇದು ಮಾಡಲಿ. ಭಕ್ತಾದಿಗಳು ಬಂದಿರೋರಿಗೆಲ್ಲನೂ ಅವ್ರ ಕಷ್ಟ ಪರಿಹಾರ ಆಗಲಿ. ಕರೋನಾ ಕರೋನಾ ಅಂತಿದ್ದಾರೆ, ಕರೋನಾ ಬರದೇ ಇರಲಿ, ದೇವರ ಥರ ನಾವು ಇದಾಗಿ ಬೇಡ್ಕೋತೀವಿ. ಇಲ್ಲಿ ಭಕ್ತರಿಗೆ ಬಂದಿರೋ ಭಕ್ತಾದಿಗಳಿಗೆ ಎಲ್ರಿಗೂ ಒಳ್ಳೇದಾಗಲಿ, ಅವ್ರ ಕಷ್ಟ ಎಲ್ಲ ಪರಿಹಾರ ಆಗಲಿ. ಇಲ್ಲಿ ಬಂದಿದ್ದು ಭಾಳ ಸೇವೆ ಮಾಡ್ತಾರೆ ಜನಗಳೆಲ್ಲ, ಇಲ್ಲಿ ನಮ್ಮ ಜನಗಳು ಎಲ್ಲ ಅವರು ದೇವರ ಪ್ರೇರಣೆ ಕೊಟ್ಟಿದ್ದಾರೆ. ಹಾಗೆ ಮುಂದಕ್ಕೂ ಹಿಂಗೆ ಪ್ರೇರಣೆ ಕೊಟ್ಟು ದೇವಸ್ಥಾನ ನಮ್ಮ ದೇವರುಗಳಿಗೆ ಒಳ್ಳೇದು ಮಾಡಿದ್ರೆ ಸಾಕು ಬಂದಿರೋಗೆ. ಅಂದರೆ ನನ್ನ ಮನಸ್ಸಲ್ಲಿ ಬೇಡ್ಕೊಂಡಿದ್ದೀವಿ ಸರ್, ನನ್ನ ಮಗನಿಗೆ ಒಂದು ಎಜುಕೇಷನ್ ಆಗಿ ಒಂದು ಕೆಲಸ ಸಿಕ್ಕಿದ್ರೆ ನನ್ನ ಕೈಯಲ್ಲಿ ಏನಾಗುತ್ತೋ ಅದು ಮಾಡ್ತೀನಿ ಅಂತ ಬೇಡ್ಕೊಂಡು ಹೋಗಿದ್ದೀನಿ. ಅದು ಹಾಗೆ ಆಗುತ್ತೆ ಅಂತ ನನ್ನ ಮನಸ್ಸಲ್ಲಿದೆ. ಎಲ್ಲರಿಗೂ ಒಳ್ಳೇದಾಗಬೇಕು ಸರ್. ತಿರುಗೆ ಅಂದರೆ ಎಲ್ಲರಿಗೂ ಒಳ್ಳೇದಾಗಿದೆ ಸರ್, ಯಾರಿಗೂ ಏನು ಮೋಸ ಆಗಿಲ್ಲ, ಎಲ್ಲರಿಗೂ ಒಳ್ಳೇದಾಗಿದೆ. ಅವ್ರವ್ರ ಮನಸ್ಸಲ್ಲಿ ಅವ್ರು ಬಂದಿರೋದಷ್ಟೇ, ಯಾರೂ ಅವ್ರನ್ನ ಕರ್ಕೊಬಂದಿಲ್ಲ. ಅವ್ರಿಗೆ ಏನು ಅನಿಸುತ್ತೋ ಅದು ಬೇಡ್ಕೊಂಡು ಹೋಗಿದ್ದಾರೆ. ಎಲ್ಲೆಲ್ಲಿಂದನೋ ಬಂದಿದ್ದಾರೆ, ತುಮಕೂರಿಂದ ಬಂದಿದ್ದಾರೆ, ಆಮೇಲೆ ದಾವಣಗೆರೆಯಿಂದನೂ ಬಂದಿದ್ದಾರೆ ನಮ್ಮ ಫ್ರೆಂಡ್ ಒಬ್ಬರು ಇಲ್ಲಿಗೆ. ಅವರು ಎಲ್ಲ ಬೇಡ್ಕೊಂಡು ಹೋಗಿದ್ದಾರೆ, ಎಲ್ಲ ಸಕ್ಸಸ್ ಆಗಿದೆ ಸರ್ ಅವ್ರಿಗೆ. ಆಮೇಲೆ ನಮ್ಮ ಫ್ರೆಂಡು ಒಬ್ಬಳು ರಾಮಕೃಷ್ಣನಗರದಲ್ಲಿದ್ದಾಳೆ, ಅವಳಿಗೆ ತುಂಬ ಒಳ್ಳೆಯದಾಗಿದೆ. ಆಮೇಲೆ ಮದುವೆ ಎಲ್ಲ ಸಕ್ಸಸ್ ಆಗಿದೆ. ಮಂಗಳೂರವ್ರದ್ದೇ ಮದುವೆ ಫಿಕ್ಸ್ ಆಗಿರೋದು, ಮಂಗಳೂರು ಹುಡುಗನೇ ಫಿಕ್ಸ್ ಆಗಿರೋದು. ಬೇಡ್ಕೊಂಡು ಹೋಗಿದ್ರು, ಇದೇ ದೇವ್ರ ಹತ್ರ ಬೇಡ್ಕೊಂಡು ಹೋಗಿರೋದು. ನನಗೆ ಒಳ್ಳೆ ಹುಡುಗ ಸಿಕ್ಕಿ ಒಳ್ಳೆ ಮದುವೆ ಆದರೆ ನಾನು ಈ ದೇವ್ರನ್ನ ಯಾವತ್ತೂ ಮರೆಯಲ್ಲ ಅಂತಲೇ ಹೇಳಿರೋದು. ಅವಳು ಇಲ್ಲಿ ಬಂದು ಬೇಡ್ಕೊಂಡು ಹೋಗಿದ್ದಾಳೆ ಸರ್. ನೆಕ್ಸ್ಟ್ ತಿಂಗಳು ಮದುವೆ ಇದೆ, ಎಲ್ಲರಿಗೂ ಒಳ್ಳೇದಾಗಿದೆ ಸರ್. ಬರ್ತಾರೆ, ಬಂದೇ ಬರ್ತಾರೆ ಇಲ್ಲಿಗೆ. ಆವತ್ತು ನಾನೇ ಕರ್ಕೊಬಂದಿದ್ದೆ ಇಲ್ಲಿಗೆ, ಬಂದೇ ಬರ್ತಾರೆ ಸರ್. ಹಾಗೆ ಆಗುತ್ತೆ ಸರ್, ಎಲ್ಲರಿಗೂ ಒಳ್ಳೇದಾಗಿದೆ. ಅವ್ರವ್ರ ಮನಸ್ಸಲ್ಲಿ ಅವ್ರವ್ರು ಏನು ಕಷ್ಟ ಆಯ್ತಾ ಎಲ್ಲ ಬೇಡ್ಕೊಂಡಿದ್ದಾರೆ. ಎಲ್ಲರಿಗೂ ಪರಿಹಾರ ಆಗಿದೆ, ಪರಿಹಾರ ಆಗದಂತೆ ಯಾರೂ ಬರೋಕ್ಕೆ ಚಾನ್ಸ್ ಇಲ್ಲ ಸರ್ ಇಲ್ಲಿಗೆ. ಎಲ್ಲರಿಗೂ ಒಳ್ಳೇದಾಗಿದೆ, ಎಲ್ಲರಿಗೂ ಒಳ್ಳೇದಾಗಲಿ. ಎಲ್ಲೆಲ್ಲಿಂದ ಬಂದಿದ್ದಾರೋ ನಮಗಂತ ಗೊತ್ತಿಲ್ಲ, ಆದರೆ ನಾವು ಇರೋದಿಲ್ಲ ಅಷ್ಟೇ. ಆದರೆ ದೂರದಿಂದ ಬಂದಿರೋರಿಗೆ ಎಲ್ಲರಿಗೂ ಒಳ್ಳೇದಾಗಬೇಕು. ಇಲ್ಲಿಗೆ ಬನ್ನಿ, ಒಳ್ಳೇದಾಗೇ ಆಗುತ್ತೆ. ನಿಮ್ಮ ಮನಸ್ಸಲ್ಲಿ ಏನಾಯ್ತೋ, ಏನೇ ಕಷ್ಟ ಇದ್ರು, ಏನೇ ಪ್ರಾಬ್ಲಮ್ ಇದ್ರು ಬೇಡ್ಕೊಳ್ಳಿ. ಆದರೆ ಮನ್ಸ್ರಿಗೆ ಬರೋ ದೇವ್ರು ಅಂತ ನಾನು ಯಾವತ್ತಿಗೂ ನಿಂಬಲ್ಲ ಸರ್. ಇಂಥ ದೇವ್ರಿಗೆ ಬೇಕಾದ್ರೆ ನಾನು ಎಲ್ಲಿಂದ ದೈವ ಅಂದರೆ ಎಲ್ಲಿಂದ ಎಲ್ಲಿಗಾದರೂ ಹೋಗ್ತೀವಿ ಇದಕ್ಕೋಸ್ಕರ. ಆದರೆ ಮನ್ಸ್ರಿಗೆ ಬರೋ ದೇವ್ರು ಅಂತ ಸತ್ಯವಾಗ್ಲೂ ನಾನು ಯಾವತ್ತಿಗೂ ನಿಂಬೋದಿಲ್ಲ. ಇಲ್ಲೇನು ದೇವ್ರೇನು ಬರಲ್ಲ ಸರ್, ಯಾರಿಗೂ ಬರಲ್ಲ. ಆದರೆ ನಾವು ಏನು ಮನಸ್ಸಲ್ಲಿ ಬೇಡ್ಕೋತೀವೋ ಅದಾಗೇ ಆಗುತ್ತೆ. ಅಂದರೆ ಕೋಲ ಅಂದರೆ ಮೈಸೂರಲ್ಲಿ ನಾವು ಬೇರೆ ಊರಿಗೆ ಹೋಗಿ ನೋಡ್ತೀವಿ, ಅದು ನಮ್ಮ ಮೈಸೂರಲ್ಲಿ ಇರೋದು ನಮ್ಗೆ ತುಂಬ ಅದೃಷ್ಟ ಅನ್ಕೋತೀವಿ, ಅದು ಸಿಕ್ಕಿರೋದು ತುಂಬ ಅದೃಷ್ಟ. ಬಟ್ ಏನಂತಂದರೆ ನಾವು ದೈವ ಅಂತಂದಾಗ ನಂಬಲೇಬೇಕು. ಇಲ್ಲೇನೋ ದೇವ್ರು ಯಾರಿಗೂ ದೇವ್ರ ಮೈ ಮೇಲೆ ಯಾರಿಗೂ ದೇವ್ರಿಗೆ ಬರ್ತಾ ಇಲ್ಲ. ದೈವ ಅನ್ನೋದ್ರಿಂದ ಸಹ ನಾವು ನಂಬಿಕೆಯಿಂದ ನಂಬಿದ್ದೀವಿ, ಚೆನ್ನಾಗಿದೆ ಅಂತ ಅನಿಸ್ತಾ ಇದೆ. ಮೈಸೂರಿಗೆ ಇದು ಬಂದಿರೋದು ನಮ್ಮೆಲ್ಲರ ಅದೃಷ್ಟ, ಯಾಕೆಂದರೆ ನಾವು ತುಂಬ ತುಂಬ ದೂರಿಗೆ ಹೋಗಿ ಹೋಗಿ ನೋಡ್ತಾ ಇರ್ತೀವಿ. ಬಟ್ ಮೈಸೂರಲ್ಲೇ ಇರೋದ್ರಿಂದ ನಮಗೆ ಅದೊಂದು ಖುಷಿ ಥರ ಅಂತ ವಿಷಯ ಅಂತ ಹೇಳ್ಬೋದು. ಕಾಂತಾರ ಮೂವಿ ಫಿಲಿಮ್ ನೋಡಿದ ಮೇಲೆ ಅದರದ್ದು ಇತಿಹಾಸ ಏನು ಅಂತ ನಮಗೂ ಎಲ್ಲರಿಗೂ ಗೊತ್ತಾಗಿದ್ದು. ಅದಕ್ಕಿಂತ ಮುಂಚೆ ನಮಗೂ ಗೊತ್ತಿರಲಿಲ್ಲ, ಇಷ್ಟೆಲ್ಲ ಫೇಮಸ್ ಏನು ಆಗಿರಲಿಲ್ಲ. ಬಟ್ ಆದರೆ ಈ ದೇವ್ರು ಬಂದಿರೋದು ನಮಗೆ ತುಂಬ ಖುಷಿ ಆಯಿತು. ಯಾಕೆಂದರೆ ತುಂಬ ಅಂದರೆ ದೇವಸ್ಥಾನಕ್ಕೆ ಬರ್ತಾ ಇರ್ತೀವಿ ಇಲ್ಲಿಗೆ, ಇಲ್ಲಿ ಕೋಲ ಫಸ್ಟ್ ಬಂದಿರೋದು ನಾನು. ಬಟ್ ಆದರೆ ಯಾವಾಗಲೂ ದೇವಸ್ಥಾನಕ್ಕೆ ಬರ್ತಾ ಇರ್ತೀವಿ, ಪ್ರತಿ ವಾರ ಬರ್ತೀನಿ. ಅಂದರೆ ಅವ್ರು ಅಂದರೆ ಒಬ್ಬೊಬ್ಬರಿಗೆ ಒಂದೊಂದು ಥರ ಅನಿಸಿಕೆ ಇರುತ್ತೆ ಸರ್. ನಮಗಂತೂ ಒಂದು ಒಳ್ಳೇದಾಗಿದೆ, ಬಂದು ಅವರ ಅನುಭವ ಹೇಗಿರುತ್ತೆ ಅಂತ ಅವರು ಇನ್ನೊಂದ್ಸಲಿಗೆ ಇನ್ನೊಬ್ರಿಗೆ ಹೇಳಬೇಕು. ನಾವಂತೂ ಇನ್ನೊಬ್ರಿಗೆ ಹೇಳ್ಬೇಕಾದ್ರೆ ಒಳ್ಳೇದು ಅಂತ ಹೇಳ್ತೀವಿ. ಬಟ್ ಅವರು ಬರಲಿ, ಬಂದು ಅವ್ರಿಗೆ ಅನುಭವ ಆದಮೇಲೆ ಅವರು ಇನ್ನೊಬ್ರಿಗೆ ಹೇಳಲಿ ಅಂತ ಆಸೆ ಪಡ್ತೀವಿ. ಕುಳಿಗರಾಜ ದೇವಸ್ಥಾನ ಅಲ್ಲಿಗೆ ಬಂದು ತುಂಬ ಒಳ್ಳೇದಾಗಿದೆ, ನನ್ನ ಫ್ಯಾಮಿಲಿಗಂತೂ ತುಂಬ ಒಳ್ಳೇದಾಗಿದೆ. ನಮ್ಮ ಮನೆ ದೇವ್ರು ಬಂದು ಇದೆ, ನನ್ನ ತಂಗಿ ಹಸ್ಬೆಂಡ್ ಬಂದು ಇದೆ, ಗಣಪತಿ ಆಶ್ರಮ ಇದೆಯಲ್ಲ, ಈ ದೇವರೆಲ್ಲ ಕೆತ್ತನೆ ಮಾಡಿರೋದು ಅವರೇನೆ, ತುಂಬ ಒಳ್ಳೇದಾಗಿದೆ. ನಮ್ಮ ಫ್ಯಾಮಿಲಿ ಹಂಗೆ ಸದಾ ನಗ್ತಾ ಇರಲಿ, ಬಂದಿರೋ ಭಕ್ತಾದಿಗಳಿಗೆಲ್ಲ ಒಳ್ಳೇದಾಗಲಿ. ನಾನು ತುಳುನಾಡಿಗೆ ಹೋಗಿದ್ದೀನಿ ಫಸ್ಟ್, ಅಲ್ಲಿ ದೇವಸ್ಥಾನ ಉತ್ಪತ್ತಿ ಆದಾಗಲಿಂದನೂ ಬರ್ತಾನೆ ಇದ್ದೀನಿ. ಕೊರಗಜ್ಜ ದೇವಸ್ಥಾನಕ್ಕೂ ಬಂದಿದ್ದೀನಿ, ಈ ದೇವಸ್ಥಾನಕ್ಕೂ ಬರ್ತಾನೆ ಇದ್ದೀನಿ, ತುಂಬ ಒಳ್ಳೇದಾಗಿದೆ. ನನ್ನ ಫ್ಯಾಮಿಲಿಗಂತೂ ತುಂಬ ಒಳ್ಳೇದಾಗಿದೆ, ನಾನು ದೇವ್ರನ್ನ ನಾನು ನಂಬಿದ್ದೀನಿ, ಯಾವತ್ತೂ ನನ್ನ ಕೈ ಬಿಡಲ್ಲ. ಅಂಥದ್ದೇನು ಒಳ್ಳೇದಾಗಿದೆ, ನನ್ನ ಫ್ಯಾಮಿಲಿಲಿ ತುಂಬ ನೋವುಗಳು ಅನುಭವಿಸಿದ್ದೀನಿ. ಏನೋ ಹೇಳ್ಕೋಬಾರ್ದು, ಹೆಲ್ತ್ ಇಶ್ಯೂಸ್ ಏನಿಲ್ಲ, ಲೈಫ್ ವಿಚಾರ. ಆರಾಮಾಗಿದ್ದೀನಿ, ಲೈಫ್ ಲೀಡ್ ಮಾಡ್ತಾ ಇದ್ದೀನಿ. ಆ ದೇವ್ರ ಸದಾ ನನ್ನ ಲೈಫಲ್ಲಿ ಚೆನ್ನಾಗಿಲ್ಲ ಸರ್, ಚೆನ್ನಾಗಿದೆ ಸರ್, ಲೈಫ್ ಚೆನ್ನಾಗಿದೆ. ನನಗೂ
ಹೌದು ಕಂಡುಬಿಟ್ಟಿದ್ದಾನೆ. ಹೋದ ವರ್ಷ ಇಷ್ಟು ವರ್ಷ ನಾನು ಏನೇನು ಅರ್ಕ ಅನ್ಭವಿಸಿದ್ದೆ, ಇವಾಗ ನನ್ನ ಲೈಫಲ್ಲಿ ಚೆನ್ನಾಗಿದ್ದೀನಿ, ನನ್ನ ಲೈಫ್ ಚೆನ್ನಾಗಿ ನಡೀತಾ ಇದೆ, ಅದೆಲ್ಲ ಖುಷಿ ಪಡ್ತೀನಿ ಅಷ್ಟೆ. ರಾಜದೈವ ಗುಳಿಗನ ಕೋಲೋತ್ಸವವನ್ನು ಮಾಡ್ತಕ್ಕಂಥ ಮಂಜುನಾಥ ಭೋಜರವರು ನಮ್ಮೊಟ್ಟಿಗಿದ್ದಾರೆ. ಸಾಕಷ್ಟು ಕಡೆ ಈ ಕೋಲ ಅಂದ್ರೆ ಏನು, ಕೋಲೋತ್ಸವ ಅನ್ನೋದ್ರ ಬಗ್ಗೆ ಹಳೆ ಮೈಸೂರು ಪ್ರಾಂತ್ಯದ ಜನಗಳಿಗೆ ಅಷ್ಟೊಂದಾಗಿ ಗೊತ್ತಿಲ್ಲ. ಜೊತೆಗೆ ಅದರ ನಿಯಮಗಳನ್ನ ಕಟ್ಟುಪಾಡುಗಳನ್ನ ತುಂಬಾ ಅಚ್ಚುಕಟ್ಟಾಗಿ ಮಾಡಬೇಕು ಅನ್ನೋದು ಪ್ರತೀತಿ. ಸೊ ಈ ಬಗ್ಗೆ ಮಾತಾಡ್ಲಿಕ್ಕೆ ಮಂಜುನಾಥ ಭೋಜರವರು ನಮ್ಮೊಟ್ಟಿಗಿದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಗುರುಗಳೇ ನಮಸ್ತೆ. ಹಿಂದೆ ದೈವಗಳ ಬಗ್ಗೆ ಈ ಭಾಗ ಗೊತ್ತಿರಲಿಲ್ಲ, ಕಾಂತಾರ ಮೂವಿ ಬಂದ ನಂತರ ಮಂಗಳೂರು ಭಾಗದ ದೈವಗಳು, ಅದರ ಆರಾಧನೆಗಳು, ಅದರ ವಿಶಿಷ್ಟತೆ, ಅದರ ಶಕ್ತಿ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಿದೆ, ಸಾಕಷ್ಟು ಗೂಗಲ್ನಲ್ಲಿ ಸರ್ಚ್ ಮಾಡ್ತಾರೆ. ಈಗ ನೀವು ಮೈಸೂರಿಗೆ ಬಂದಿದ್ದೀರಾ, ದೈವರಾಜ ಗುಳಿಗನ ಕೋಲವನ್ನು ಮಾಡ್ತಿದ್ದೀರಾ, ಆ ಕೋಲದ ಬಗ್ಗೆ ಹೇಳೋದಾಗ. ಈಗ ಏನು ಅಂತ ಹೇಳಿದ್ರೆ, ನಾನು ವಿರಾಜಪೇಟೆಯಿಂದ ಬಂದಿದ್ದೀನಿ. ದೈವರಾಜನ ಬಗ್ಗೆ ಅಂತ ಹೇಳಿದ್ರೆ, ಇಡೀ ಕೊಡಗಿನಲ್ಲಿ ಕಾವೇರಮ್ಮನ ಮಣ್ಣು, ಇಗ್ಗತಪ್ಪನ ಕಟಾಕ್ಷ, ಅಲ್ಲಿ ನಾವು ಮಾಡುವಂಥ ಸೇವೆ, ದೈವದ ಸೇವೆ ನಿತ್ಯ ಮಾಡ್ತಾಯಿರ್ತೀವಿ. ಎಲ್ಲ ಕೊಡಗಿನಲ್ಲಿರುವ ಜನಗಳಿಗೆ ಎಲ್ಲ ನಾವು ಕೊಡಗಿನಲ್ಲಿ ಕಾವೇರಮ್ಮನ ಮಣ್ಣಲ್ಲಿ ನಾವು ಮಾಡುವಂಥ ಸೇವೆ. ಗುಳಿಗರಾಜ ಅಂತ ಹೇಳಿದ್ರೆ ಅದು ಸಾಕ್ಷಾಲಿ ಈಶ್ವರ. ಆ ಈಶ್ವರನ ಬಲಭಾಗದ ತ್ರಿಶೂಲ ಯಾವ ಥರ ಇದೆ ಅದೇ ಥರ ಗುಳಿಗರಾಜನು. ಅದೇ ಥರ ನಾವು ಮಾಡುವಂಥ ಸೇವೆಯಲ್ಲಿ ಗುಳಿಗರಾಜನು, ಆ ಪಾಷಾಣಮೂರ್ತಿ, ಆ ಧರ್ಮದೇವತಿ ಪಂಜುಳ್ಳಿ, ಈ ತೆರೆಯನ್ನು ನಾವು ಮಾಡ್ತಾಯಿದ್ದೀವಿ. ಅದೇ ಪ್ರಕಾರ ಇದು ಈ ನೇಮ್ ಅಂತ ಹೇಳಿದ್ರೆ ರಾವು ಗುಳಿಗ ಅಂತ ಹೇಳ್ತಾರೆ, ಇದಕ್ಕೆ ರಾವು ಗುಳಿಗ ಅಂತ ಹೇಳ್ತಾರೆ. ಇಲ್ಲಿ ರಾಜನ್ ದೈವ ಅಂತ ಹೇಳ್ತಾರೆ, ರಾಜನ್ ದೈವ ದೈವ ಇವಾಗ ಇಲ್ಲಿ ಆಯ್ತಾ ಇದೆ. ಅದರಲ್ಲಿ ಈ ಊರಿನವರಿಗೂ ಒಳ್ಳೆಯದಾಗಲಿ, ಈ ಮನೆತನವರಿಗೆ, ಈ ನಡೆಸೋರಿಗೆ ಒಳ್ಳೆಯದಾಗಿ, ಈ ಭಾಗದಲ್ಲಿರುವ ಎಲ್ಲರಿಗೆ ಈ ದೈವದ ಆಶೀರ್ವಾದ ಎಲ್ಲರಿಗಿರಲಿ. ಅದೇ ಪ್ರಕಾರ ಇಲ್ಲಿ ಬಂದು ನಾವು ಮಾಡುವಂಥ ಸೇವೆಯಲ್ಲಿ ಯಾವುದೊಂದು ಲೋಪದೋಷ ಇಲ್ಲದೆ ಎಲ್ಲರಿಗೆ ಕಾಪಾಡಿ, ಆ ಗುಳಿಗರಾಜ ಕಾಪಾಡಲಿ ಅಂತೇಳಿ ಪ್ರಾರ್ಥನೆ ಮಾಡಿದೆ. ಕೋಲ ಅನ್ನೋ ವಿಚಾರ ಬಂದಾಗ ಮಂಗಳೂರಿನ ಒಂದಷ್ಟು ಜನ ಮಾತಾಡ್ತಾರೆ, ಈ ದೈವಗಳು ನಮ್ಮ ನಾಡನ್ನು ಕಟ್ಟುಪಾಡನ್ನು ಬಿಟ್ಟು ಬೇರೆ ಜಿಲ್ಲೆಗಳಿಗೆ ಹೋಗಲಿಕ್ಕೆ ಹೇಗೆ ಸಾಧ್ಯ ಅಂತ ನಿಮ್ಮ ಅನುಭವದಲ್ಲಿ ಹೇಳೋದಾಗ. ಹೆಂಗೆ ಅಂತ ಹೇಳಿದ್ರೆ, ಇಲ್ಲಿ ದೈವಾರಾಧನೆ ಮುಖ್ಯ. ನಮ್ಮ ಕನ್ನಡ ನಾಡಿನಲ್ಲಿ, ಕರ್ನಾಟಕದಲ್ಲಿ ಈ ದೈವಾರಾಧನೆ ಮುಖ್ಯವಾಗಿ ಮಂಗಳೂರು ಭಾಗದಲ್ಲಿ ಈ ಸೇವೆಯನ್ನು ಮಾಡ್ತಾಯಿದ್ದೀವಿ. ಆ ಸೇವೆಯಲ್ಲಿ ಯಾರಿಗೇನು ಒಂದು ಕಷ್ಟ ಬಂದಿಲ್ಲ, ಇವರಿಗೆ ಕಷ್ಟ ಆ ಸುಖ ದೈವ ಕೊಟ್ಟಿದ್ದಾರೆ ಎಲ್ಲರಿಗೆ. ಅದೇ ಪ್ರಕಾರ ನಾವು ಹಿರಿಯವರು ನಮಗೆ ಕಲಿಸಿಕೊಟ್ಟೊಂದು ಪಾಠ, ಆ ಪಾಠವನ್ನು ನಾವು ಈಗಲೂ ನಡೆಸ್ಕೋ ಬರ್ತಾ ಇದ್ದೀವಿ. ಆ ನಡೆಸಿ ಬಂದದಲ್ಲಿ ನಮಗೆ, ನಾವು ಕೊಡಗಿನಲ್ಲಿ ತುಂಬ ಜಾಗದಲ್ಲಿ ಬಂದು ಕೆಲಸ ಮಾಡ್ತೀವಿ, ಅದೇ ಥರ ಬೆಂಗಳೂರು ಮೈಸೂರು ಭಾಗದಲ್ಲಿ ಬಂದು ಮಾಡುವಂಥ ಸೇವೆ ನಾವು ಮಾಡ್ತಾ ಇರ್ತೀವಿ. ಗುಳಿಗರಾಜ ಅಂತ ಹೇಳಿದ್ರೆ ಈಶ್ವರನ ಬಲಭಾಗದ ಒಂದು ತ್ರಿಶೂಲ, ಆ ಈಶ್ವರಂದು ಆಶೀರ್ವಾದ ಎಲ್ಲರಿಗಿರಲಿ, ಅದೇ ಪ್ರಕಾರ ಗುಳಿಗರಾಜನಿಗಿರಲಿ ಅಂತೇಳಿ. ಇದು ಈ ಗುಳಿಗರಾಜ ಅಂತ ಹೇಳಿದ್ರೆ ಭೂಮಿ ಒಳಗಿಂದ ಬಂದ ದೈವಂತೆ, ಭೂಮಿ ಒಳಗಿಂದ ಬಂದ ದೈವಂತೆ, ಶಿವ ಆಶೀರ್ವಾದ ಕೊಟ್ಟು ಭೂಮಿಯೊಳಗಿಂದ ಬಂದ ದೈವಂತೆ. ಅದಕ್ಕಾಗಿ ನೂರೊಂದು ಗುಳಿಗಳು, ನೂರೊಂದು ಗುಳಿಗೆ ಇದ್ದಾರೆ. ನೂರಲ್ಲಿ ಈ ರಾವು ಗುಳಿಗ ಅಂತ ಹೇಳುವ ಒಂದು ಗುಳಿಗ, ಅದು ಸಮಾನವಾದ ಗುಳಿಗ, ಅದು ಶಕ್ತಿ ಇರುವ ಗುಳಿಗ. ಮಂತ್ರಾದಿ ಗುಳಿಗೆ ಇದೆ, ರಾವು ಗುಳಿಗೆ ಇದೆ, ಮತ್ತು ಕಳಾಳ್ತ ಗುಳಿಗೆ ಇದೆ, ಮತ್ತು ವಿಷ್ಣುಮೂರ್ತಿ ಗುಳಿಗೆ ಇದೆ, ಚಾಮುಂಡಿ ಗುಳಿಗೆ ಇದೆ. ಹಂಗೆ ನೂರ ಒಂದು ಗುಳಿಗೆನ ಸೇವೆ. ಆ ನೂರೊಂದು ಗುಳಿಗೆಯಲ್ಲಿ ಇದೊಂದು ಇದು ಒಂದು ಸೇವೆ ಈ ದೈವರಾಜ ಗುಳಿಗೆ ಅಂತೇಳಿ ನೀವು ಇಲ್ಲಿ ಮಾಡ್ತಾಯಿದ್ದೀವಿ. ಅದು ದೈವರಾಜ ಗುಳಿಗೆ ಅಂತೇಳಿ ನಾವು ಹೇಳೋದು, ಇದು ರಾವು ಗುಳಿಗೆ ಅಂತ ಹೇಳ್ತಾರೆ. ಹೀಗೆ ರಾವು ಗುಳಿಗೆ ಅಂತ ಆಕಾಶದಲ್ಲಿ ಭೂಮಿಯಲ್ಲಿ ಇರುವ, ಆಕಾಶಕ್ಕೂ ಭೂಮಿಗೇನು ಎರಡು ಎತ್ತರಕ್ಕೆ ಇರುವ ಗುಳಿಗೆ ಇದು ರಾವು ಗುಳಿಗೆ ಅಂತ ಹೇಳ್ತಾರೆ. ಅಷ್ಟೇ ಕೇಳ. ಯಾವ ರೀತಿ ಇದ್ದಾರೆ ದೈವರಾಜ ಗುಳಿಗನಿಗೆ ಅಥವಾ ಚಾಮುಂಡಿ ಗುಳಿಗೆ ದೈವಕ್ಕೆ ಜನಗಳು ಯಾವ ರೀತಿ ಪ್ರೇಯರ್ ಮಾಡಬೇಕು, ಈ ಭಾಗದವರು ನಿಯಮ ಏನು ಅಂತ? ನಿಯಮ ಅಂತ ಹೇಳಿದ್ರೆ ಚಾಮುಂಡಿ ಗುಳಿಗೆ ಅಂತ ಹೇಳಿದ್ರೆ ಚಾಮುಂಡೇಶ್ವರಿ ಬಂಟ, ಚಾಮುಂಡೇಶ್ವರಿ ಬಂಟ ಆಗಿ ಒಂದು ಗುಳಿಗೆ ಇರ್ತಾರೆ. ಅದು ಚಾಮುಂಡೇಶ್ವರಿ
ಸಂಹಾರ ಮಾಡುವಾಗ ಗುಳಿಗನ ರೂಪದಲ್ಲಿ ಬಂದು ಇವನ ಸಂಹಾರ ಮಾಡಿದ್ದು ಯಾವುದು ನಮ್ಮ ಮಹಿಷಾಸುರನ ಸಂಹಾರ ಮಾಡಿದ್ದು ಚಾಮುಂಡಿ ಗುಳಿಗ. ಅದಕ್ಕಾಗಿ ಗುಳಿಗರಾಜ ಅಂತ ಹೆಸರಿರ್ತಾರೆ. ಈ ಭಕ್ತ ಮೇಲೆ ಈ ಜಾಗದಲ್ಲಿ ಬಂದು ಒಳ್ಳೆ ಪ್ರಾರ್ಥನೆ ಮಾಡಿ ಆ ಪ್ರಾರ್ಥನೆಯಲ್ಲಿ ಎಲ್ಲರಿಗೆ ಫಲ ಸಿಕ್ಕಿದೆ ಅಂತ ಹೇಳೋದು ನಮ್ಮ ಭಾವನೆ. ಇನ್ನೂ ಫಲ ಸಿಕ್ಕಬೇಕು. ಈ ದೇವಸ್ಥಾನ ಈ ಥರ ಅಲ್ಲ, ಮೇಲೆ ಕಾಲದಲ್ಲಿ ದೊಡ್ಡ ಒಂದಾಗಿ ಬೆಳೆದು ಎಲ್ಲರಿಗೆ ದೀರ್ಘಾಯಿಸಿಕೊಂಡು ಕಾಪಾಡಬೇಕು ಅಂತೇಳಿ ಆ ದೈವರಾಜ ಗುಳಿಗನ ಆ ಗುಳಿಗನನ್ನು ಪ್ರಾರ್ಥನೆ ಮಾಡಿಕೊಂಡು ನಾನು ಈ ಮಾತನ್ನು ಮುಗಿಸ್ತೇನೆ. ಶ್ರೀ ದೈವರಾಜ ಗುಳಿಗ ದೇವಸ್ಥಾನದ 48ನೇ ದಿನ ಸ್ಥಾಪನೆ ಆಗಿ 48ನೇ ದಿನ ಆಗಿ ಮಂಡಲ ಪೂಜೆ ನಡೀತಾ ಇದೆ. ಇವತ್ತು ನಾಳೆ ಮತ್ತು ಇವತ್ತು ಮಂಡಲ ಪೂಜೆ ಐತೆ, ಹೋಮ ಆ ದಿನಗಳೆಲ್ಲ ಐತೆ. ಇವತ್ತು ನಾಳೆ ಅಗಲು ಸೇವೆ ಇದೆ. ದೈವದ ವಿಶಿಷ್ಟ ಇದಕ್ಕೆ ದೈವಗೆ ಯಾರೆಲ್ಲ ಬಂದು ನಿಂತು ಕೂತು ದೈವದ ಮುಂದೆ ಒಂದು 5 ನಿಮಿಷ ಟೈಮ್ ತಗೊಂಡು ಕೂತ್ಕೊಂಡು ಅವರೆಲ್ಲ ಏನು ಪ್ರಾರ್ಥನೆ ಮಾಡ್ಕೊಂಡಿದ್ದಾರೆ, ಪ್ರಾರ್ಥನೆ ಮಾಡಿದ್ರಲ್ಲಿ 80% ನಮಗೆ ವಾಸಿಯಾಗಿದೆ. ನಮಗೆ ಆರೋಗ್ಯದಲ್ಲಾಗಲಿ, ನಮಗೆ ಗುಣದಲ್ಲಾಗಲಿ, ಒಬ್ಬರು ಜೈಲಿಗೆ ಹೋಗಿರೋದಾಗಲಿ, ಇನ್ನೊಬ್ಬರು ಆರೋಗ್ಯ ಬಗ್ಗೆ ಕಾಲು ನೋವು ಮಂಡಿ ನೋವು ಕೋರ್ಟ್ಗೆ ಹೋಗಿರೋದಾಗಲಿ, ಆಮೇಲೆ ರಿಯಲ್ ಎಸ್ಟೇಟು ಜಮೀನುಗಳು ಸೈಟ್ಗಳು ಮನೆ ಕಟ್ಟೋವಂಥವ್ರು ಮನೆ ಅರ್ಧಕ್ಕೆ ನಿಲ್ಲಿಸಿದ್ದೀವಿ. ಇಲ್ಲಿಂದ ಬಂದು ಒಂದು ಹೋದ್ಮೇಲೆ ಎಲ್ಲ ಮುಂದೆ ಮುಂದುವರಿಸ್ತಿದ್ದೀವಿ. ಎಲ್ಲ ಥರದಲ್ಲೂ ಒಂಥರ ಪಾಸಿಟಿವ್ ಕೊಡ್ತಾಯಿದ್ದಾರೆ, ಪಾಸಿಟಿವ್ ಕೊಡ್ತಾಯಿದ್ದಾರೆ. ನನಗೆ ಒಳ್ಳೇದಾಗೈತೆ ಅಂತ ಬಂದು ಕೋಳಿಗಳನ್ನೆಲ್ಲ ಹರಕೆ ಕೊಡೋದು, ಅವ್ರು ಬಂದು ಇದು ಅಭಿಷೇಕಗಳು ಮಾಡಿಸೋದು, ಮತ್ತು ಪೂಜೆ ಕೊಡೋದು, ಚಕ್ಲಿ ಮತ್ತು ಡ್ರಿಂಕ್ಸ್ ಕೊಡೋದು. ಇದೇ ಇದರಲ್ಲಿ ಪೌಡ್ಗಳು ಅಂದರೆ ಸರ್ ನಮಗೆ ಸರ್ ಒಂದು ಮೇನಾಗಿ ಹೇಳಬೇಕು ಅಂದರೆ ಸರ್ ಒಬ್ಬರು 2.5 ತಿಂಗಳಿಂದ ಬೆಂಗಳೂರು ಅವರೊಬ್ಬರು 2.5 ತಿಂಗಳಿಂದ ಈ ಕಿದ್ವಾಯಿಲಿ ಕ್ಯಾನ್ಸರ್ ಅಂದ್ಬಿಟ್ಟು ಮೆಡಿಸನ್ ತಗೋತಿದ್ರು ಸರ್. ಕಿದ್ವಾಯಿಲಿ ಕ್ಯಾನ್ಸರ್ ಅಂತ ಮೆಡಿಸನ್ ತಗೋತಿದ್ದು. ಇವಾಗ ಸರ್ ಓದೋರ ಚೆಕ್ ಮಾಡಿಸ್ರಂತೆ, ಓದೋರ ಚೆಕ್ ಮಾಡಿಸ್ದಾಗ ನಿಮ್ಗೆ ಕ್ಯಾನ್ಸರ್ ಇಲ್ವಲ್ಲ, ಹೆಂಗೆ ವಾಸಿ ಆಯಿತು ಅಂತ ಡಾಕ್ಟ್ರಿಗೆ ಕೇಳಿದ್ರಂತೆ. ಇವ್ರನ್ನ ಮೆಡಿಸನ್ ನಾನೇ ಕೊಟ್ಟಿದ್ದೀನಿ, ನಾನೇ ಚೆಕ್ ಮಾಡಿದ್ದೀನಿ, ಇವಾಗ ಕ್ಯಾನ್ಸರ್ ಇಲ್ವಲ್ಲ ನಿಮಗೆ ಹೆಂಗೆ ವಾಸಿ ಆಯಿತು ಅಂತ ಕೇಳಿದ್ರಂತೆ ಸರ್. ಅವರು ಸರ್ ಬೆಂಗಳೂರಿಂದ ಫೋನ್ ಮಾಡಿಬಿಟ್ಟು ಲೇಡೀಸ್ ಅವರು, ನನಗೆ ಗೊತ್ತಿಲ್ಲ ಸರ್ ನಾನು ದೇವರು ಗುಳಿಗ ದೇವ್ರ ದೇವಸ್ಥಾನಕ್ಕೆ ಹೋಗಿದೆ. ಆಮೇಲೆ ಸರ್ ಅವರು ಹೇಳಿದ್ರು ನನಗೆ ಬೆಳಿಗ್ಗೆ ಒಂದು ರಾತ್ರಿಲಿ ಒಂದು ಹೊತ್ತಿನಲ್ಲಿ ಯಾವಾಗಲೂ ಅವರು ಎಚ್ಚರಾಗ್ಬಿಟ್ರೆ ಆ ದೇವ್ರ ಫೋಟೋನೇ ನೋಡ್ಕೊತಿರೋ ಕೂತ್ಕೊಳ್ಳೋದಂತೆ. ಮೊಬೈಲಿ ಫೋಟೋ ತಗೊಂಡೋಗಿದ್ರು, ವಿಡಿಯೋದಲ್ಲಿ ಮೊಬೈಲಿ ನೀವೆಲ್ಲ ಹಾಕಿರೋದ್ರಲ್ಲಿ ಸೇವ್ ಮಾಡ್ಕೊಬಿಟ್ಟಾರೆ. ಸ್ಕ್ರೀನ್ ಸೇವರ್ ಮಾಡ್ಕೊಂಡಿದ್ದಾರೆ. ಒಂದು ಟೈಮ್ಲೇ ಎಚ್ಚರಾದ್ರು ಆ ಫೋಟೋ ನೋಡ್ಕೊ ಕೂತ್ಕೊಳ್ಳೋದಂತೆ, ದೇವ್ರನ್ನ ಬೇಡ್ಕೊ ಕೂತ್ಕೊಳ್ಳೋದಂತೆ, ಆ ಥರ ಮಾಡ್ತಿದ್ರಂತೆ. ಅಷ್ಟೊಂದು ಸಾಧ್ಯ? ಹೌದು ಸರ್, ಖಂಡಿತ. ಬೇಕಾದ್ರೆ ನಂಬರ್ ಕೊಡ್ತೀವಿ, ನಾಳೆ ನೀವೇ ಕಾಲ್ ಮಾಡಿ ನಂಬರ್ ಕೊಡ್ತೀವಿ, ನೀವೇ ಕಾಲ್ ಮಾಡಿ. ಅವರು ಸರ್ ಎಷ್ಟೊಂದು ಖುಷಿಯಿಂದ ನಮ್ಮ ಮನೆ ದೇವ್ರ ಪಕ್ಕದಲ್ಲಿ ಗುಳಿಗ ದೇವ್ರನ್ನೂ ನಾನು ಫೋಟೋ ಮಾಡಿಕೊಂಡು ಪೂಜೆ ಮಾಡ್ತಿದ್ದೀನಿ ಕಣಪ್ಪ ಅಂತ ಹೇಳ್ಕೊಂಡು ನಾನು ಖುಷಿಯಾಗಿದ್ದೀನಿ. ನೀವು ಖುಷಿಯಾಗಿರಿ. 1,000 ರೂಪಾಯಿ ಬೇಕಾದ್ರೆ ನಾನು ದುಡ್ಡು ಕಳಿಸ್ಕೊಡ್ತೀನಿ, ಸ್ವೀಟ್ ಹಂಚಿ ನಿಮ್ಮ ದೇವಸ್ಥಾನ ಸಮಿತಿಯವ್ರಿಗೆಲ್ಲ ಅಂತ ಹೇಳಿದ್ರು. ಏನು ಬೇಡಿ, ನಾವು ಪ್ರಸಾದ ಮಾಡಿದ್ದೀವಿ, ಹಂಚ್ತಾ ಇದ್ದೀವಿ ಇವಾಗ ತಾನೇ. ಏನು ಬೇಡಮ್ಮ, ನೀವು ಇಷ್ಟಂದ್ರಲ್ಲ ನಮ್ಗೆ ಅಷ್ಟು ಖುಷಿ ಆಯಿತು ಅಂತ ಅದಾಯಿತು. ಉದಾಹರಣೆ, ಒಬ್ಬ ಹುಡುಗ ಹುಡುಗಿ ಸರ್ ಆಂಧ್ರಗೆ ಇಲ್ಲಿ ಬಂದು ಅರಸ್ಕೊಂಡು ಇದಕ್ಕೆ ಹೋದ್ರು ಸರ್, ಅವ್ರದ್ದು ಫೋಟೋ ಐತೆ ಮೊಬೈಲ್ ನಾನು ತಗೊಂಡಿದ್ದೀನಿ. ಅರಸ್ಕೊಂಡು ಒಂದು ಆಡೋ ಸ್ಪರ್ಧೆಗೆ ಹೋಗಿದ್ದಾರೆ, ಆಡೋ ಸ್ಪರ್ಧೆ ಡ್ಯಾನ್ಸ್ ಸ್ಪರ್ಧೆಗೆ ಇಲ್ಲಿ ಇದು ಮಾಡ್ಕೊಂಡು ಹೋಗಿದ್ದಾರೆ, ಸಂಕಲ್ಪ ಮಾಡ್ಕೋಗಿದ್ದಾರೆ ಇಬ್ಬರು ಬಂದ್ಬಿಟ್ಟು ವಿನ್ನಾಗಿ ಬಂದು ಪುನಃ ಮೊದಲನೇದೇ ಮನೆಗೆ ಹೋಗಿಲ್ಲ, ಡೈರೆಕ್ಟ್ ದೇವ್ರ ಹತ್ರ ಮಡಗಿ ಪೂಜೆ ಮಾಡಿ ನಮ್ಮನ್ನೆಲ್ಲ ಮುಂದೆ ನಿಲ್ಲಿಸ್ಕೊಂಡು ಫೋಟೋ ತೆಗಿಸಿ ದರ್ಶನ ನಮ್ಮನ್ನೆಲ್ಲ ದೇವ್ರನ್ನ ದರ್ಶನ ಮಾಡಿಕೊಂಡು ನಮ್ಮ ಆಶೀರ್ವಾದ ಪಡ್ಕೊಂಡು ತಗೋದ್ರು ಸರ್. ಅದಾಗ್ತದೆ ಸರ್. ಎರಡನೇದಾಗಿ ಸರ್, ರೂಪೇಶ್ ರಾಜಣ್ಣ ಅವ್ರು ಹೇಳ್ತೀವಿ, ವೀಕ್ಲಿ 2 ದಿನ ಬರ್ತಿದ್ರು ಸರ್ ಅವರು, ವೀಕ್ಲಿ ರೂಪೇಶ್ ರಾಜಣ್ಣ ಅವ್ರ ಮಿಸಸ್ ರೂಪೇಶ್ ರಾಜಣ್ಣ ಬಿಗ್ ಬಾಸ್ ಇವಾಗ ಹೋಗಿದ್ರಲ್ಲ ಸರ್, ಅವರು ವಾರಕ್ಕೆ 2 ದಿನದ ಬಂದು ಬರ್ತಾನೆ ಇದ್ರು ಸರ್. ಅವರು ಏನೋ ನಮ್ದು ಒಳ್ಳೇದಾಯ್ತು ಅಂದ್ಬಿಟ್ಟು ಹೇಳ್ಕೊಂಡು ಇದು ಮಾಡಿಕೊಂಡು ಸರ್ ಏನೋ 100 ದಿನನಾರ ಇದ್ರು ನಮ್ಮ ಕೊನೆದಾಗಿ ಒಂದು 50 ದಿನ ಇರೋದ್ರಲ್ಲೇ ನಾವು ಬರ್ತಾರೆ ಅಂತ ನಾವು ತಿಳ್ಕೊಂಡಿದ್ವು ಸದ್ಯ 100 ದಿನನಾರ ಅವರೇ ಅಂತ ಹೇಳ್ಕೊಂಡು ಒಂದು ಖುಷಿ ಪಟ್ಟರು ಸರ್. ಅವರು ವಾರಕ್ಕೆ 2 ದಿನ ಬಂದೇ ಬರ್ತಿದ್ರು ಸರ್. ಬೈ ಬೆಂಗಳೂರಿಂದ ಬಂದು ಅವ್ರ ಫ್ರೆಂಡ್ ಮನೇಲಿ ಸ್ಟೇ ಆಗಿದ್ದು ಇಲ್ಲ ಆಲ್ಡ್ ಆಗಿದ್ದು ಬೆಳಿಗ್ಗೆ ಬಂದು ದರ್ಶನ ಮಾಡಿಕೊಂಡು ವರಪ್ರಸಾದ ಎಲ್ಲ ಕೇಳ್ಕೊಳ್ತಿದ್ರು ಸರ್. ಸರ್ ಕೊನೆಗೆ ಸರ್ ಭಕ್ತರು ದಯವಿಟ್ಟು ಯಾರೇ ಏನೇ ಹೇಳಿದ್ರು ಭಗವಂತನಲ್ಲಿ ಬಂದು ದೇವಸ್ಥಾನದಲ್ಲಿ ಮುಂದೆ ಕೂತ್ಕೊಂಡು ದೈವದ ಮುಂದೆ ಕೂತ್ಕೊಂಡು ಒಂದು 5 ನಿಮಿಷ ನಿಂತ್ಕೊಂಡು ತಾಳ್ಮೆಯಾಗಿ ಮನಸ್ಸನ್ನೆಲ್ಲ ಸಂಚಲನ ಮಾಡ್ಕೊಳ್ಳದೆ ನಿಂತ್ಕೊಂಡು ಒಂದು 5 ನಿಮಿಷ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡ್ರೆ ಖಂಡಿತ ಅವ್ರಿಗೆ ಒಳ್ಳೇ ಒಲಿತಾನೆ ಅಂತ ನಾವು ಹೇಳೇ ಹೇಳ್ತೀವಿ ಸರ್. ಖಂಡಿತ ಒಳ್ಳೆ ಒಲಿತಾನೆ ಅವ್ರಿಗೆ ಅಂತ ಖಂಡಿತ ಹೇಳ್ತೀವಿ ಸರ್.
ಸರ್, ಇಲ್ಲಿ ಬಂದಂಥ ಭಕ್ತಾದಿಗಳಿಗೆ 90% ಒಳ್ಳೆಯದಾಗಿದೆ ಸರ್. ಇಲ್ಲಿವರೆಗೂ ಬಂದಂಥ ಭಕ್ತಾದಿಗಳಿಗೆ ಎಲ್ರಿಗೂ ಒಳ್ಳೆಯದಾಗಿದೆ, ಮುಂದೆ ಬರೋಂಥ ಭಕ್ತಾದಿಗಳು ಕೂಡ ಒಳ್ಳೆಯದಾಗುತ್ತೆ. ಈಗ 48 ದಿನದಲ್ಲಿ ಸಾಮಾನ್ಯ ಎಲ್ಲ ರಿಸಲ್ಟು ತುಂಬ ಒಳ್ಳೆಯದೇ ಬಂದಿದೆ. ಹಾಗಾಗಿ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಆ ದೈವರಾಜ ಗುಳಿಗನ ಕೃಪೆಗೆ ಪಾತ್ರರಾಗಬೇಕು. ಅದೇ ರೀತಿ ಮುಂದೆ ಇಲ್ಲಿ ಬರೋಂಥ ಭಕ್ತಾದಿಗಳಿಗೆ ಮುಂದಿನ ನಮ್ಮ ಟ್ರಸ್ಟ್ನಿಂದ ಏನೇ ಸೌಕರ್ಯಗಳು ಬೇಕೋ ಎಲ್ಲ ಸೌಕರ್ಯಗಳಿಗೂ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಸರ್, ಬೆಂಗಳೂರಿನವ್ರಿಗೊಬ್ಬರಿಗೆ ಕ್ಯಾನ್ಸರ್ ಪಾಸಿಟಿವ್ ಬಂದಿತ್ತು 2 ತಿಂಗಳಿಂದ. ಈಗ ಅವ್ರಿಗೆ ಮೊನ್ನೆ ಫೋನ್ ಮಾಡಿ ಹೇಳಿದ್ದಾರೆ ನೆಗೆಟಿವ್ ಬಂದಿದೆ ಅದು. ಹಂಗಾಗಿ ಅದ್ಭುತಗಳು, ಸುಮಾರು ಅದ್ಭುತಗಳಿದ್ದಾವೆ ಸರ್. ಒಂದು ಎರಡಲ್ಲ, ಸುಮಾರಿದೆ. ಮಂಡ್ಯದಿಂದ ಒಬ್ಬರು ಬಂದು ಅವ್ರಿಗೆ ಅಂಗಡಿಯಲ್ಲಿ ಬಿಸ್ನೆಸ್ನಲ್ಲಿ ತುಂಬ ಒಳ್ಳೆಯದಾಗಿದೆ. ಅವ್ರು ಬಂದು ಕೂಡ ಇಲ್ಲಿ ಮುಂದಗಡೆ ದೇವಸ್ಥಾನದ ಸುತ್ತ ನಾವು ಟೈಲ್ಸ್ ಹಾಕ್ಸ್ತೀವಿ ಅಂತ ಒಪ್ಕೊಂಡಿದ್ದಾರೆ. ಆಮೇಲೆ ಲೈಟಿಂಗ್ನವ್ರಿಗೂ ಲೈಟಿಂಗ್ ಹಾಕಿದಾರಲ್ಲ, ಅವರು ಸುದ ಅವರೇ ಬಂದು ಪ್ರತಿ ಬಾರಿ ನಾನೇ ಫ್ರೀಯಾಗಿ ಹಾಕ್ಕೊಡ್ತೀನಿ ಅಂತ ಒಪ್ಕೊಂಡಿದ್ದಾರೆ. ಅವ್ರಿಗೂ ತುಂಬ ಒಳ್ಳೆಯದಾಗಿದೆ. ಹಂಗಾಗಿ ಬಂದಂಥ ಭಕ್ತಾದಿಗಳಿಗೆ ಎಲ್ರಿಗೂ ಒಳ್ಳೆಯದಾಗಿದೆ ಸರ್. ಹಾಗಾಗಿ ಎಲ್ಲರೂ ಬರ್ತಾ ಇದ್ದಾರೆ. ಇನ್ನು ಮುಂದೆ ಇನ್ನೂ ಹೆಚ್ಚಿನ ರೀತಿ ಬಂದರೆ ಇನ್ನೂ ದೈವರಾಜನ ಕೃಪೆಗೆ ಪಾತ್ರರಾಗ್ತಾರೆ, ಇನ್ನೂ ಒಳ್ಳೆಯದಾಗುತ್ತೆ. ಬಂದಂಥ ಭಕ್ತಾದಿಗಳಿಗೆ ಇನ್ನೂ ತುಂಬ ಒಳ್ಳೆಯದಾಗುತ್ತೆ ಸರ್. ಇದು ದೈವರಾಜ ಗುಳಿಗ ನಂಬಿದ ಭಕ್ತರಿಗೆ ಬೇಗ ಫಲ ಕೊಡುವಂಥ ದೈವ. ನಂಬಿ ಬಂದಂಥವ್ರಿಗೆ ಅತಿ ಶೀಘ್ರದಲ್ಲೇ ಫಲ ಕೊಡುತ್ತೆ. ನಾವು ಜಾಸ್ತಿ ದಿವಸ 1 ತಿಂಗಳು 3 ತಿಂಗಳು ಅನ್ನೋದೇನಿಲ್ಲ, 1 ವಾರ 2 ವಾರದಲ್ಲೇ ರಿಸಲ್ಟ್ಗಳು ಬಂದಿರೋದಿದೆ. ಬಂದು ಇಲ್ಲಿ ಭಕ್ತಾದಿಗಳು ಏನು ಕೋರಿಕೆ ಇದೆ, ಕೋರಿಕೆ ಸಲ್ಲಿಸೋದ್ರೆ ಅದು ಬೇಗ ಅತಿ ಶೀಘ್ರದಲ್ಲೇ ಆಗುತ್ತೆ ಸರ್. ಇದೆ ಸರ್, ಸುಮಾರಿದೆ, ಒಂದೆರಡಲ್ಲ, ಹೇಳೋಕ್ಕೆ ಆಗಲ್ಲ, ಸುಮಾರಿದೆ. ಸುಮಾರು ಬಂದು ಹೋಗಿದ್ದಾರೆ, ಹೇಳ್ಕೊಂಡು ಅವ್ರ ಕೋರಿಕೆಗಳು ತೀರಿಸ್ಕೊಂಡು ಹೋಗಿದ್ದಾರೆ. ಬಂದಂಥ ಭಕ್ತಾದಿಗಳಿಗೆಲ್ಲ ಒಳ್ಳೆಯದಾಗಿದೆ. ದೈವರಾಜ ಗುಳಿಗ ದೈವಸ್ಥಾನ ಪ್ರತಿಷ್ಠಾಪನೆ ಮಾಡಿ 48 ಮಂಡಲ ಪೂಜೆ ಮಾಡಿದ್ದೀವಿ ಸರ್. ಬೆಳಗ್ಗಿಂದ ಸರ್ ಪೂಜೆ ಅವನ ಮತ್ತು ಎಲ್ಲ ಪ್ರತಿಯೊಂದೂ ಆ ಮೂಲ ಗುರುಗಳಾದ ರಾಜೀವು ಮುಂಡೂರು ರಾಜೀವರು ಬಂದೆಲ್ಲ ಪ್ರತಿಷ್ಠಾಪನೆ ಮಾಡಿದಂಥ ಗುರುಗಳೇ ಅವರು ಸರ್. ಅವರೇ ಬಂದೆಲ್ಲ ಪೂಜೆ ಅವರೇ ಎಲ್ಲ ಮಾಡಿಬಿಟ್ಟು ಹೋಗಿದ್ದಾರೆ, ಮಂಡಲ ಪೂಜೆ ಮಾಡಿದ್ದಾರೆ ಸರ್. ಭಕ್ತಾದಿಗಳು ಸರ್ ಅಪೇಕ್ಷೆ ಸರ್, ಇದು ನಮ್ಮದೇನಿಲ್ಲ ಸರ್, ಇದು ನಮ್ಮದೇನಿಲ್ಲ, ಎಲ್ಲ ಭಕ್ತಾದಿಗಳು ಕೋರಿಕೆ ಮೇರೆಗೆ ಸರ್ ನಾವು ಪ್ರಯತ್ನ ಮಾಡಿದ್ದೀವಿ. ಪ್ರತಿಯೊಬ್ಬರು ಸರ್, ಪ್ರತಿಯೊಬ್ಬರೂ ಸರ್ ನಮ್ಗೆ ಒಳ್ಳೆಯದಾಗಿದೆ. ನಾವು ಕೋಲೋತ್ಸವ ನೋಡಬೇಕು, ನಾವು ಮೊದಲು ನೋಡೋಕ್ಕಾಗಿಲ್ಲ, ಈ ಸರ್ ನೋಡಲೇಬೇಕು ಅಂದ್ಬಿಟ್ಟು ನಮಗೆ ಸರ್ ಅವರೇ ಸ್ವಚ್ಛದ ಸಹ ಅವರೇ ಒತ್ತಡ ಹಾಕಿಲ್ಲ. ಜರಿದಿದ್ದಕ್ಕಂಥ 1000 ಜನ ಈ ಗುಳಿಗೆ ದೈವನೇ ಸಾಕ್ಷಿ ಸರ್ ಇದಕ್ಕೆ. ಆಮೇಲೆ ಸರ್, ಈ ದೈವದ ಮಹಾತ್ಮೆ ಅಂದರೆ ಸರ್ ನೋಡಿ ಸರ್, ಇವಾಗ ನೀವು 6 ಗಂಟೆಯಿಂದ ಬಂದಿದ್ದೀರಾ ಸರ್, ಕಡಿಮೆ ಅಂದರೂ ಸರ್ 100 ಕುಳಿಗಳು ಬಂದಿದೆ. ಏನಕ್ಕೆ ಬಂದಿದೆ ಅಂದರೆ ಸರ್, ಎಲ್ಲ ನಾಟಿ ಕೊಳಗೆ ಏನಕ್ಕೆ ಬಂದಿದೆ ಅಂದರೆ ಸರ್, ಪ್ರತಿಯೊಬ್ಬರು ಅವರೇ ಸ್ವಚ್ಛೆಯಿಂದ ಬಂದು ನಮ್ಮ ಕೋಳಿ ಕೊಡ್ತಾ ಇದ್ದೀವಿ ಭಗವಂತ. ನಾಳೆ ಸರ್ ಅಗಲಿ ಸೇವೆ ಭಗವಂತನಿಗೆ. ಏನು ಕೊಡ್ತಿದ್ದಾರೆ ಅಂದರೆ, ನಾವು ಅರಿಸ್ಕೊಂಡ್ರದೆಲ್ಲ ಒಳ್ಳೆಯದಾಗಿದೆ ಭಗವಂತನಿಗೆ. ನಾವು ವರ್ಕೆ ಮಾಡಬೇಕಾದ್ರೆ ಭಗವಂತನಿಗೆ, ನಾವು ವರ್ಕೆ ಮಾಡಬೇಕಾದ್ರೆ ನಾವು ಹೇಳ್ತಾ ಇದ್ವು ನಿಮಗೆ ಒಳ್ಳೆಯದಾಯ್ತಾ, ಭಗವಂತನ ಕೋಳಿ ತಂದು ಕೊಡಿ ಅಂತ ನಾವು ಹೇಳ್ತಾ ಇದ್ವು, ಬೇರೆ ಏನು ಹೇಳಿದ್ರೆ ಸರ್ ಬರೀ ಆ ಭಗವಂತನಿಗೆ ಸರ್. ಪ್ರತಿ ಮಂಗಳವಾರ ನಾವೇ ಕೋಳಿ ಬಲಿ ಕೊಡ್ತೀವಿ ಸರ್. ನಾವು ಕೋಳಿ ಬಲಿ ಅಂದರೆ ಸರ್, ಆ ಕೋಳಿನ ನಾವು ಸರ್ ಎಡೆಗೆ ಇಕ್ಕಲ್ಲ ಸರ್. ನಾವು ಅದನ್ನು ಸರ್ ಮಂಡಕ್ಕಿ ಹಾಕ್ಬಿಟ್ಟು ಮಂಡಕ್ಕಿಲಿ ಅನ್ನ ಮಾಡಿಬಿಟ್ಟು ಅದು ದೈವದ ಎದುರುಗಡೆ ಸರ್ ಅನ್ನನ ಹಾಕ್ಬಿಟ್ಟು ಸರಿ ಕೋಳಿ ಕಟ್ ಮಾಡಿ ಬರೀ ರಕ್ತದ ಅಭಿಷೇಕ ಮಾತ್ರ ಸರ್. ಅಭಿಷೇಕ ಮಾಡಿ ಮಿಕ್ಕದ ಭಕ್ತಾದಿಗಳ ಕೋಳಿಗಳನ್ನ ತಗೊಂಡು ಹೋಗ್ತಾ ಇದ್ದಾರೆ ಸರ್. ಸರ್ ನಿಯಮಗಳು ಸರ್, ಇದು ತುಳುನಾಡಿನ ತುಂಬ ಪ್ರಸಿದ್ಧಿ ಪವರ್ಫುಲ್ ದೈವ ಸರ್. ಇದು ದೈವಗಳಿಗೆಲ್ಲ ಎಲ್ಲ ದೊಡ್ಡ ದೈವ ಸರ್. ಪಂಜುರ್ಲಿ ದೈವ ಬಿಟ್ಟರೆ ಸೆಕೆಂಡು ಗುಳಿಗರಾಜ ದೈವ ಅಂತ ಸರ್ ಪ್ರಸಿದ್ಧಿ ಪಡೆದವರಂಥ ಸರ್ ದೈವ ಸರ್. ಈ ದೈವದ ಮಹಾಶಕ್ತಿ ಸರ್ ಏನು ಅಂದರೆ, ಇಲ್ಲಿ ನೆರೆದಿದ್ದಕ್ಕಂಥ ಜನಗಳು ಸರ್ ನಮಗೆ ಒಳ್ಳೆಯದಾಗಿದೆ ಅಂತ ಸ್ವಚ್ಛೆಯಿಂದ ಸರ್ ಅವರೇ ಬಂದು ಕೂತಿರೋದು ಈ ಜನಗಳೇ ಸಾಕ್ಷಿ ಸರ್. ಈ ಭಗವಂತನಿಗೆ ಏನೇ ಸರ್ ಆರೋಗ್ಯ ಸಮಸ್ಯೆ ಇರಬಹುದು, ವ್ಯಾಪಾರ ವ್ಯವಹಾರ ಬೇರೆ ಏನೇ ಸಮಸ್ಯೆ ಇದ್ದರೂ ಸರ್ ಇಲ್ಲಿ ಬಂದು ಸರ್ ಈ ದೈವಸ್ಥಾನದಲ್ಲಿ ಬಂದು ನಾವೊಂದು 7 ಅಡಿಗೆ ಕೊಡ್ತೀವಿ ಸರ್. 7 ಅಡಿಗೆ ಕೊಟ್ಬಿಟ್ಟು 1 3 ಪ್ರದಕ್ಷಿಣೆ 5 ಪ್ರದಕ್ಷಿಣೆ 9 ಪ್ರದಕ್ಷಿಣೆ ಅವರವರ ಕೋರಿಕೆ ಏನಿರುತ್ತೋ ಅದ್ರ ಬಗ್ಗೆ ಸರ್ ಗುರುಗಳಾದ್ರೂ ನಾವು ತಿಳ್ಕೊಂಡಿದ್ದೀವಿ. ಸಂಕಲ್ಪ ದೇವಸ್ಥಾನ 3 ಪ್ರದಕ್ಷಿಣೆ 5 ಪ್ರದಕ್ಷಿಣೆ 9 ಪ್ರದಕ್ಷಿಣೆ ಅವ್ರ ಕೋರಿಕೆ ಏನಿರುತ್ತೋ ಅದ್ರ ಮೇಲ್ಗಡೆ ನಾವು ಸಂಕಲ್ಪ ಮಾಡಿಸ್ಬಿಟ್ಟು ಆ ಭಗವಂತನ ಎದುರುಗಡೆ ನಿಂತ್ಕೊಂಡು ತಮ್ಮ ಕೋರಿಕೆನ ಸ್ವಚ್ಛಂದ ಅವರೇ ಅರ್ಪಿಸ್ಕೋಬೇಕು ದೇವ್ರಿಗೆ. ಈ ಥರ ಕಷ್ಟ ಇದೆ ನಮಗೆ, ಇಂಥ ಆರೋಗ್ಯ ಸಮಸ್ಯೆ. ಆಮೇಲೆ ಸರ್ ಸರ್ ಗುಳಿಗೆ ದೈವ ಅಂದರೆ ಇವರೊಬ್ಬ ಕ್ಷೇತ್ರಪಾಲ ಸರ್. ಕ್ಷೇತ್ರಪಾಲ ಈ ಭೂಮಿ ವಿಚಾರ ಆಗಿರ್ಬೋದು ಸರ್, ಕೋರ್ಟ್ ವಿಚಾರ ಆಗಿರ್ಬೋದು, ಯಾವುದೇ ವಿಚಾರ ಆದರೂ ಸರ್ ಅಡೆತಡೆಗಳಿದೆ ಸುಲಲಿತವಾಗುತ್ತೆ ಆಗುತ್ತೆ ಅನ್ನೋದಕ್ಕೆ ಸರ್ ಈ ಜನಗಳೇ ಸಾಕ್ಷಿ ಸರ್. ಸರ್ ನಮಗೆ ಒಳ್ಳೆಯದಾಗಿರೋದು ಸರ್ ನಾವು ಈ ದೈವನ ಇಲ್ಲಿ ಪ್ರತಿಷ್ಠಾಪನೆ ಮಾಡೋಕ್ಕೆ ನಮ್ಗೆ ಅದೇ ಸರ್ ನಮ್ಮ ಪ್ರೇರಣೆ ಸರ್. ನಮ್ಮದು ಇಲ್ಲೊಂದು 4 ಎಕರೆ ಜಮೀನಿದೆ ಸರ್ ನಮ್ಮದು ಆರ್ಟಿಗಾರದಲ್ಲಿ. 1 20 ವರ್ಷದಿಂದ ಅದು ಕೋರ್ಟಲ್ಲಿ ಕೇಸ್ ನಡೀತಾ ಇತ್ತು ಸರ್. ಅದು ಏನು ಬಗೆಹರಿದಿಲ್ಲ ಸರ್. ಸರ್ ನಾವು ಮಂಗಳೂರಿಗೆಲ್ಲ ಹೋಗ್ತಿದ್ದಾಗ ಸರ್, ಮಂಗಳೂರಲ್ಲಿ ಸರ್ ಪಚ್ಚಿನಾಡಿ ಮತ್ತು ಸರ್ ಮಂಗಳಗಿರಿ ಈ ಥರ ಎಲ್ಲ ಸರ್ ಈ ಕಡೆ ಎಲ್ಲ ಹೋಗ್ತಿದ್ದಾಗ ನಾವು ಮನಸ್ಸಲ್ಲಿ ಅರಸ್ಕೊಬೋದು ಇಷ್ಟು ಪವರ್ಫುಲ್ ದೈವಗಳಂತ ನಾವು ನಂಬಿದ್ದೀವಿ. ಏನಾದರೂ ಈ ದೈವದಿಂದ ನಮ್ಗೆ ಒಳ್ಳೆಯದಾದರೆ ನಾವು ಏನಾದರೂ ದೇವರಿಗೆ ಅವರಿಂದ ಸೇವೆ ಮಾಡ್ತೀವಿ ಅಂತ ಸರ್ ನಾವು ಅರಸ್ಕೊಂಡು ಬಂದಿದ್ದೀವಿ ಸರ್. ಅಲ್ಲಿ
ಪಚ್ಚಿನಾಡಿಲ್ವ ನನಗೆ ಅನ್ಕೊಂಡು ಅನ್ಕೊಂಡು ಬಂದಿದ್ವು ಸರ್. 100 to 100 ನಮ್ಗೆ ಒಳ್ಳೇದಾಗಿತ್ತು ಸರ್, ನಮಗೆ ಬಗೆಹರಿದೆ ಸರ್, ಬಗೆಹರಿದು ಆ ಬಗೆ ಹರಿದ್ರಿಂದನೇ ಸರ್ ನಮಗೆ ದೇವಸ್ಥಾನ ಮಾಡಿದ್ರೆ ಸರ್. ಇದಕ್ಕೆ ಸರ್ ಹೋಗಿ ಅಲ್ಲಿ ಮೂಲದ ಸ್ಥಾನದಲ್ಲಿ ಮಂಗಳಗಿರಲಿ ಗುರುಗಳ ಕೇಳ್ಕೊಂಡವು, ಕೇಳ್ಕೊಂಡಾಗ ಸರ್ ಅವರು ಒಪ್ಪಲಿಲ್ಲ ಸರ್, ಆ ಥರ ಎಲ್ಲ ನೀವು ಮಾಡೋಕ್ಕಾಗಲ್ಲ, ಇದೆಲ್ಲ ತುಂಬ ದೈವಗಳು ತುಂಬ ಪವರ್ಫುಲ್ ದೈವಗಳು ಆ ಥರ ಎಲ್ಲ ಮಾಡೋಕ್ಕಾಗಲ್ಲ ಅಂತ ಸರ್ ಕಂಡೀಷನ್ಗೆ ಹೇಳಿದ್ರು. ಆಮೇಲೆ ಸರ್ ನಾವು ಮಾಡೋಕ್ಕಾಗಲ್ಲ ಅಂದರೆ ನಾವು ಯಾಕಂದರೆ ತುಂಬ ಪವರ್ಫುಲ್ ದೈವಗಳು ಸರ್, ನಾವು ಅವತ್ತು ನಮ್ದು ಏನು ನಮ್ಮದು ನಮ್ಮ ನಾವೇನು ತಪ್ಪಿಲ್ಲ ಸರ್, ನಮ್ಮ ಗುರುಗಳು ಹೇಳ್ದಾಗ ಸರ್ ಅವತ್ತು ಅದನ್ನೇ ಮಾಡ್ತೀವಿ ಸರ್, ಇವತ್ತು ಜಾಸ್ತಿ ತಪ್ಪದೆ ಆ ಗುಳಿಗರಾಜನ ಅನುಗ್ರಹದಿಂದ ಸರ್ ನಾಲ್ಕು ಜನಕ್ಕೆ ಒಳ್ಳೇದಾಗಲಿ ಅಂತ ಮಾಡ್ತಿದ್ದೀವಿ ಸರ್. ಬೇರೆ ದುಡ್ಡು ಬೇಡ ಉದ್ದೇಶ ಆಗಲಿ ಇನ್ನೊಂದಾಗಲಿ ಯಾರಿದೆ ಸರ್, ಇಲ್ಲಿ ಇಲ್ಲಿ ಸಾವಿರಾರು ಜನ ಇದ್ದಾರೆ ಸರ್, ಯಾರ ಹತ್ರ ದುಡ್ಡು ಕಾಸಾಗಲಿ ಏನು ಕೇಳಿಲ್ಲ ಸರ್, ನಿಮ್ಗೆ ಒಳ್ಳೇದಾಯ್ತಾ, ದೇವ್ರಿಗೊಂದು ಕೋಳಿ ತಂದು ಕೊಡಿ, ಅದು ಬಿಟ್ಟರೆ ನಾವೇನು ದೇವ್ರ ಜನಗಳ ಹತ್ರ ನಾವೇನು ಕೇಳ್ತಿಲ್ಲ ಸರ್. ಇದಕ್ಕೆ ಸರ್ ಆ ದೈವನ ದೈವದ ಮುಂದೆ ನಿಂತ್ಕೊಂಡು ನಾನು ಮಾತಾಡ್ತಿದ್ದೀನಿ ಸರ್. ನಿಜಾನೆ ಸರ್, ಈ ಭಗವಂತನ ಸನ್ನಿಧಿಲಿ ಆ ಥರ ಎಲ್ಲ ಅಕ್ರಮ ಮಾಡಿದ್ರೆ, ಅಕ್ರಮ ಅನಾಚಾರ ದುಡ್ಡು ಮಾಡೋದಾಗಲಿ ಇನ್ನೊಂದಾಗಲಿ ಬೇರೆ ಯಾವುದೇ ಮಾಡೋಕ್ಕೂ ಅವಕಾಶ ಇಲ್ಲ ಸರ್. ಹಣ ಮಾಡಿ ರಕ್ತಕಾರ ಸಾಯೋದು ಮತ್ತು ಏನೋ ತೊಂದರೆ ಆಗೋದು ಬೇರೆ ಬೇಕಾದಷ್ಟು ಉದಾಹರಣೆಗಳಿದೆ ಸರ್. ಸರ್ ಮೊನ್ನೆ ಎಲ್ಲ ಸುಮಾರು ಘಟನೆಗಳೆಲ್ಲ ನಡೀತು ಸರ್, ಅದು ನಿಮಗೆ ಗೊತ್ತಿದೆ ಸರ್. ಉಡುಪಿಲಿ ಈ ದೈವದ ಒಂದು ಕೋಲ ಸೇವೆ ಮಾಡೋರನ್ನ ತಡೆಯಕ್ಕೆ ಹೋಗಿ ಅದೆಲ್ಲ ನಿಮಗೆ ಗೊತ್ತು ಸರ್, ಅದು ಮಾಧ್ಯಮಗಳೆಲ್ಲ ಬಂದಿತ್ತು ಸರ್. ಈ ಒಬ್ಬರದ್ದು ಜಮೀನು ಇತ್ಯರ್ಥ ಆಗಬೇಕಾಗಿತ್ತಂತೆ ಸರ್, ನಾವು ಇಲ್ಲಿ ಬಂದು ಸಂಕಲ್ಪ ಮಾಡಿಸಿ ನಮ್ಮ ಒಂದು 9 ಪ್ರದಕ್ಷಿಣೆಲ್ಲ ಹಾಕಿ ಈ ಥರ ಮಾಡಿ ಈ ಥರ ನಮ್ಮ ಗುರುಗಳು ಒಳ್ಳೇದಾಗುತ್ತೆ ಅಂದ್ಬಿಟ್ಟು ಸರ್ ಇಲ್ಲಿ ಬೆಳವಡಿ ಅಂತ ಸರ್ ಇದೆ ಸರ್, ಬೆಳವಡಿ ಅವರು ಬಂದು ಇಲ್ಲಿ ಹರಕೆ ಮಾಡ್ಕೊಂಡು ಹೋಗಿದ್ದೆ ಸರ್. ಅವ್ರಿಗೆ ಒಳ್ಳೇದಾಯ್ತು ಅಂತ ಸರ್, ಅವ್ರಿಗೆ ಒಳ್ಳೇದಾಯ್ತು ಅಂದ್ಬಿಟ್ಟು ಸರ್ ಅವರು ದೇವಸ್ಥಾನಕ್ಕೆ ನಾವೊಂದು ಮೇಲ್ಗಡೆ ಒಂದು ಸೀಟ್ ಹಾಕ್ಸ್ಕೊಡ್ತೀವಿ ಸರ್. ಅವರು ನಿನ್ನೆ ಬಂದು ಹೇಳ್ಬಿಟ್ಟೋಗಿದ್ದಾರೆ ಸರ್, ಸರ್ ಕೆಂಪಣ್ಣ ಅಂದ್ಬಿಟ್ಟು ಸರ್ ಅವ್ರ ಹೆಸರು, ನಿನ್ನೆ ಬಂದು ನಿನ್ನೆ ಮೊನ್ನೆ ಬಂದು ಸರ್ ಹೇಳ್ಬಿಟ್ಟೋಗಿದ್ದಾರೆ ಸರ್. ಅವರು ನಮಗೆ ಈ ಥರ ಒಳ್ಳೇದಾಗಿದೆ ಸರ್. ಇನ್ನೊಬ್ಬರು ಆರೋಗ್ಯ ಸಮಸ್ಯೆ ಸರ್, ಕೊಡಗವರು ಸರ್, ಮೂಲದ ಕೊಡಗನವರು, ಅವರು ಐ ಸಿ ಯುಲ್ಲಿದ್ದರು ಸರ್. ಅವರ ವೈಫ್ ಬಂದು ಈ ಥರ ತುಂಬ ಕ್ರಿಟಿಕಲ್ ಆಗಿದೆ, ಬದುಕೋದೇ ಗ್ಯಾರಂಟಿ ಇಲ್ಲ, ಈ ದೈವದ ಸಂಕಲ್ಪ ಮಾಡಿಸ್ಕೊಡಿ, ಒಳ್ಳೇದಾದರೆ ನಾನು ದೈವಸ್ಥಾನಕ್ಕೆ ಬಂದು ಏನಾದರೂ ಸೇವೆ ಮಾಡ್ತೀನಿ ಅಂತ ಅರ್ಸ್ಕೊಂಡೋಗಿದ್ದರು ಸರ್. ಆಮೇಲೆ ಸರ್ ಅವರು ಒಂದು 4-5 ದಿನದಲ್ಲಿ ಕೋಮಾದಲ್ಲಿದ್ದಂಥವ್ರು ಅವರೇ ಬಂದು ನಡ್ಕೊಂಡು ಬಂದು ದೈವಸ್ಥಾನ ನಡ್ಕೊಂಡು ಬಂದು ಹಾಸ್ಪಿಟ್ಲಿಗೆ ಡಿಸ್ಚಾರ್ಜ್ ಆಗಿಲ್ಲ, ಡಿಸ್ಚಾರ್ಜ್ ಆದಮೇಲೆ ಮನೆಗೆ ಹೋಗಿಲ್ಲ ಸರ್. ಅವರು ಡೈರೆಕ್ಟ್ ಸರ್ ಇಲ್ಲೇ ಬಂದು ನನ್ನ ದೈವ ಇಂಥ ಪವರ್ಫುಲ್ ದೈವ ನೋಡಬೇಕು ಅಂತ ಸರ್ ಹುಡುಗರು ಸರ್ ದೈವ ದರ್ಶನ ಮಾಡಿಬಿಟ್ಟು ಒಂದು ಕೋಳಿ ತಿನ್ನ ಸರ್ ಕೋಳಿನ ಅರ್ಪಿಸ್ಬಿಟ್ಟು ಹೋದ್ರು ಸರ್. ಇದೊಂದು ಉದಾಹರಣೆ ಸರ್, ತುಂಬ ಆರೋಗ್ಯ 100 to 100 ಸರಿ ಹೋಯ್ತು ಸರ್ ಅವ್ರಿಗೆ. ಮೈಸೂರಿನ ಕೇರ್ಗಳಿಯಲ್ಲಿ ಪ್ರತಿಷ್ಠಾಪನೆ ಆಗಿರ್ತಕ್ಕಂಥ ರಾಜ ದೈವ ಗುಳಿಗ ಪ್ರತಿಷ್ಠಾನದ ಅಧ್ಯಕ್ಷರು ಮತ್ತು ಭಕ್ತಾದಿಗಳ ಮಾತು, ಸಾಕಷ್ಟು ಭಕ್ತಾದಿಗಳು ಅಂದರೆ ಈ ಒಂದು ದೈವಸ್ಥಾನ ಸ್ಥಾಪನೆಯಾದ 48 ದಿನಗಳಲ್ಲಿ ಸಾವಿರಾರು ಜನಗಳಿಗೆ ದೈವ ತನ್ನದೇ ಆದ ದೃಷ್ಟಿಯನ್ನು ಬೀರಿದ್ದೇನೆ. ಆರೋಗ್ಯ ಸಮಸ್ಯೆ, ರಿಯಲ್ ಎಸ್ಟೇಟ್ ಸಮಸ್ಯೆ ಇರ್ಬೋದು, ಮದುವೆ ಇರ್ಬೋದು, ಬೇರೆ ಬೇರೆ ಸಮಸ್ಯೆಗಳಿಗೆ ಭಗವಂತ ದೃಷ್ಟಿಯನ್ನು ಬೀರಿ ಒಳ್ಳೆಯದಾಗಿದೆ. ಈ ಕಾರಣಕ್ಕೋಸ್ಕರ ಸಾವಿರಾರು ಜನ ಈ ಒಂದು ದೈವರ ಹತ್ರ ಬರ್ತಾರೆ, ಪ್ರೀತಿಯಿಂದ ಬೇಡ್ಕೊಳ್ತಾರೆ, ಬೇಡ್ದಂಥ ಕೆಲಸನ ಇಷ್ಟಾರ್ಥಗಳನ್ನು ಭಗವಂತ ಈಡೇರಿಸ್ತಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸಾಕಷ್ಟು ಜನ ಸಮಸ್ಯೆಯಲ್ಲಿರೋರು, ದೈವದ ಬಗ್ಗೆ ನಂಬಿಕೆ ಇರೋರು ಈ ದೇವಸ್ಥಾನಕ್ಕೆ ಬಂದರೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಕ್ಯಾಮ್ರಾ ಪರ್ಸನ್ ನಾಗರಾಜ ಜೊತೆ ರಾಘವೇಂದ್ರ, ಗುಡ್ ನ್ಯೂಸ್ ಕನ್ನಡ, ಮೈಸೂರು. ಇದು ಮಾನವೀಯ ಸಂದೇಶದ ಜನವಾಹಿನಿ.